मुद्रा करसरसुजैः पुस्तकं शंखचक्रे बिभ्रद्भिन्नस्फटिकरुचिरे पुंडरीके निषण्णः अम्लानश्रीरमृतविषधेरं शुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निचकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गतकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णमिष्टार्थसिद्ध्यै नमस्ते प्राणेश प्रणतविभवा यावनिमगाः नमः स्वामिन् रामप्रियतम हनूमन्न गुरुगुण नमस्तुभ्यं भीमप्रबलतम कृष्णेष्टभगवन् नमः श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरुंश्च प्रणमामि मूर्ध्ना नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम्। वेदव्यासरन्नु मनसा नमिसि श्रीकृष्ण मुख्यप्राणरल्लि भक्ति श्रद्धेयिंद पोडमट्टु ಮಹಾಭಾರತದ ಕಥಾ ಆವಲಿಯಲ್ಲಿ ಬೃಹದಶ್ವ ಪಾಂಡವರಿಗೆ ನಳದಮಯಂತಿಯ ಕಥೆಯನ್ನು ಹೇಳ್ತಾ ನಾವು ಕಷ್ಟದಲ್ಲಿದ್ದಾಗ ನಮ್ಮಕ್ಕಿಂತ ಹೆಚ್ಚು ಕಷ್ಟದಲ್ಲಿದ್ದು ಹೇಗೆ ಆ ಜೀವನವನ್ನು ದಾಟಿ ಬಂದಿದ್ದಾರೆ ಅನ್ನೋರ ಕಡೆಗೆ ಕಣ್ಣು ಹಾಯಿಸಿದರೆ ಮಾತ್ರ ನಮ್ಮ ಬದುಕಿನಲ್ಲಿ ನಾವು ಸುಖವನ್ನು ಪಡೆಯುವುದಾಗುತ್ತೆ। ಜ್ಞಾನದ ದಾರಿಯಲ್ಲಿರುವಾಗ ನಮ್ಮಕ್ಕಿಂತ ಹೆಚ್ಚು ತಿಳಿದವರನ್ನು ನಾವು ಗಮನಿಸಬೇಕು। ಕಷ್ಟದ ಹೊತ್ತಿಗೆ ದುಃಖ ಆಗುವ ಹೊತ್ತಿಗೆ ನಮ್ಮಕ್ಕಿಂತ ಹೆಚ್ಚು ದುಃಖದಲ್ಲಿರುವವರು ನಮ್ಮಕ್ಕಿಂತ ಹೆಚ್ಚು ದುಸ್ಥಿತಿಯಲ್ಲಿರುವವರನ್ನು ಕಂಡಾಗ ನಾವು ಎಷ್ಟೋ ಅವರಿಗಿಂತ ಎತ್ತರದ ಸ್ಥಿತಿಯಲ್ಲಿದ್ದೇವೆ ಅಂತ ನಮಗೆ ಸರಿಯಾದ ಉತ್ತರ ಸಿಗುತ್ತೆ। ಹಾಗಾಗಿ ನಳದಮಯಂತಿಯ ಕಥೆಯನ್ನು ನಿರೂಪಿಸ್ತಾ ಅವನು ಇದೇ ರೀತಿ ದ್ಯೂತವಾಡಿ ಕಾಡು ಸೇರಿದ ಹೆಂಡತಿಯಿಂದಲೂ ದೂರವಾಗಿ ಹೆಂಡತಿ ಆತನನ್ನು ಹುಡುಕ್ತಾ ಹುಡುಕ್ತಾ ಒಬ್ಬ ವ್ಯಾಧನ ಕೈಗೆ ಸಿಕ್ಕಿದ್ಲು। ಆ ವ್ಯಾಧ ಅವಳನ್ನು ದುರುಪಯೋಗಪಡಿಸಿಕೊಳ್ಳಬೇಕು ಅಂತ ಪ್ರಯತ್ನಪಟ್ಟಾಗ ತನ್ನ ಪಾತಿವ್ರತ್ಯದ ಬಲದಿಂದ ಶಪಿಸಿ ಆತ ಅಸುನೀಗುವಂತೆ ಮಾಡಿದ್ಲು। ಅಲ್ಲಿಂದ ಮುಂದೆ ಎಷ್ಟೋ ದಿನಗಳು ಹೀಗೆ ದಾರಿಯನ್ನು ಕಳೀತಾ ಬರುವಾಗ ಒಂದು ಆಶ್ರಮ ಕಂಡಿತು। ಆ ಆಶ್ರಮದಲ್ಲಿ ಋಷಿಗಳಿಂದ ಸತ್ಕೃತಳಾಗಿ ಅನೇಕ ಮಾತುಕತೆಗಳಿಗೆ ಅವರು ಅವಳನ್ನು ಭಾಗವಹಿಸುವಂತೆ ಮಾಡಿಕೊಂಡು ಅವಳ ಮನಸ್ಸಿನ ಒತ್ತಡವನ್ನು ದೈಹಿಕವಾದ ಆಯಾಸವನ್ನು ಕಳೆಯುವ ಎಲ್ಲ ವಾತಾವರಣವನ್ನು ಕಲ್ಪಿಸಿದರು। ಇದೆಲ್ಲ ಮುಗಿದು ತನ್ನ ಸಮಸ್ಯೆಯನ್ನೆಲ್ಲ ಹೇಳಿಕೊಂಡು ಅವರಿಂದ ಅನುಗ್ರಹಿತಳಾಗಿ ಕಣ್ಣು ಬಿಡುವಷ್ಟರಲ್ಲಿ ಇಡೀ ಆಶ್ರಮವೂ ಇಲ್ಲ, ಆ ಸುತ್ತ ಇದ್ದ ಜನರೂ ಇಲ್ಲ, ಋಷಿಗಳೂ ಇಲ್ಲ, ಆ ಕಾಡಿನ ಯಾವ ವಾತಾವರಣವು ನದಿ ಏನೇನೋ ಕಂಡಿದ್ಲು, ಆ ಪರಿಸ್ಥಿತಿಯನ್ನು ಯಾವುದು ಇಲ್ಲದೆ ಬೆಂಗಾಡಿತ್ತು। ಮತ್ತೆ ಎಲ್ಲಿ ಹೋಯಿತು? ಋಷಿಗಳು ತನ್ನ ಮೇಲೆ ಕಾರುಣ್ಯದಿಂದ ಇದನ್ನೆಲ್ಲ ತಂದುಕೊಟ್ಟು ನನ್ನ ಮಾನಸಿಕವಾದ ವಾಚಿಕವಾದ ಎಲ್ಲ ದೋಷಗಳನ್ನು ಆಯಾಸಗಳನ್ನು ಕಳೆಯುವುದಕ್ಕಾಗಿ ಇಷ್ಟು ಕರುಣೆ ತೋರಿದರು ಅಂತ ಸಮಾಧಾನ ಪಟ್ಟುಕೊಂಡು ಹೋಗುವ ತನ್ನ ದಿಕ್ಕನ್ನು ಉತ್ತರದ ಕಡೆಗೆ ಸ್ವಲ್ಪವೂ ಬದಲಿಸದೆ ನಡೀತಾ ಇರುವಾಗ ಒಂದು ದೂರದಲ್ಲಿ ಸಾರ್ಥ ವರ್ತಕರ ರಾಶಿ ಕಂಡಿತು। ಆ ವರ್ತಕರನ್ನು ಸೇರಿ ಎಲ್ಲೋ ಅನುಮತಿ ಪಡೆದು ಒಂದು ರಾತ್ರಿ ಮಲಗಿದ್ದಾರೆ। ಮಲಗಿದ ಹೊತ್ತಿಗೆ ಅಲ್ಲಿ ಅಥ ಕಾಲೇ ಬಹುತಿಥೆ ವನೆ ಮಹತಿ ದಾರುಣೇ, ಅನೇಕ ಕಾಲಗಳು ಅನೇಕ ತಿಥಿಗಳು ಕಳೆದಿವೆ, ಬಹಳ ದಿನಗಳ ಕಾಲ ಸಾಗಿ ಆದಮೇಲೆ ಅವರ ಗುಂಪು ಕಂಡಿತು। ಆ ಸಾರ್ಥರ ಜೊತೆಗೆ ಸಾಗುತ್ತಾ ಒಂದು ದಿನದಲ್ಲಿ ತಟಾಕಂ ಸರ್ವತೋ ಭದ್ರಂ ಪದ್ಮ ಸೌಗಂಧಿಕಾಯುತಂ ದದೃಶುಹು ವಣಿಜೋ ರಮ್ಯಂ ಪ್ರಭೂತ ಯವಸೇಂಧನಂ, ಉಳ್ಕೊಳ್ಳಿಕ್ಕೆ ಒಂದು ಸುಂದರವಾದ ಜಾಗ ಸಿಕ್ಕಿತು ಅಂತ ನೋಡಿದರು। ಒಂದು ದೊಡ್ಡ ತಟಾಕ ಇತ್ತು, ಒಂದು ದೊಡ್ಡ ಇಳಿ ಮೆಟ್ಟಿಲುಗಳಿರುವ ಕೆರೆ ಇತ್ತು। ಆ ಕೆರೆಯ ಸುತ್ತ ಅವರಿಗೆ ನೀರಿನ ವ್ಯವಸ್ಥೆಯಲ್ಲಿ ಇದೆಯೋ ಅಲ್ಲಿ ಉಳ್ಕೊಳ್ಳೋದು ಒಂದು ಸಹಜವಾದ ಹಿಂದಿನ ಕ್ರಮ। ಹಾಗಾಗಿ ತಮ್ಮ ಡೇರೆಯನ್ನೆಲ್ಲ ಕಟ್ಟಿಕೊಂಡು
ರಾತ್ರಿ ಅಲ್ಲೇ ಠಿಕಾಣಿ ಹೂಡುವ ಉಪಾಯವನ್ನು ಹೂಡಿ ಮಾತಾಡಿಕೊಂಡು ಉಳಿದ್ರು. ಸಮ್ಮತೇ ಸಾರ್ಥವಾಹಸ್ಯ ವಿವಿಶುರುವನಮುತ್ತಮಂ. ಇದೆಲ್ಲವೂ ಆ ಇಡೀ ಸಾರ್ಥವನ್ನು ಕರೆದೊಯ್ತಾ ಇದ್ದ ಸಾರ್ಥವಾಹನ ಒಪ್ಪಿಗೆಯ ಮೇಲೆಯೇ ನಡೆಯಿತು. ಉವಾಸ ಸಾರ್ಥ ಸುಮಹಾನ್ ನಿಶಾಂ ಆಸಾಧ್ಯ ಪದ್ಮಿನೀ. ದೊಡ್ಡ ಗುಂಪದು ಎಲ್ಲರಿಗೂ ಬೇಕಾದ ಉಳ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಆ ರಾತ್ರಿಯನ್ನು ಅಲ್ಲೇ ಕಳೆಯುವುದು ಅಂತ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ತಂ ದೃಷ್ಟ್ವಾ ಮೃಷ್ಟ ಸಲಿಲಂ ಮನೋಹಾರಿ ಸುಶೀತಲಂ ಸುಪರಿಶ್ರಾಂತವಾಹಸ್ತೆ ನಿವೇಶಾಯ ಮನೋದಧುಃ. ಈ ಜಾಗವೂ ಚೆನ್ನಾಗಿದೆ, ಇಲ್ಲಿ ನೀರು ಚೆನ್ನಾಗಿದೆ, ಮನಸ್ಸು ಹಿತವಾಗುವ ವಾತಾವರಣ ಇದೆ. ಆ ಸಲಿಲದ ಬಗ್ಗೆ ವರ್ಣನೆ ಮಾಡ್ತಾ ಅತ್ಯಂತ ತಿಳಿಯಾದ ನೀರು, ಮನಸ್ಸಿಗೂ ಹಿತ, ತುಂಬ ತಣ್ಣಗಿತ್ತು, ಆ ಬಿಸಿಲಿನ ಬೇಗೆಗೆ ಪರಿಹಾರ ಅನ್ನುವ ಹಾಗೆ ಆ ತಂಪು ವಾತಾವರಣ ಅನ್ನೋದು ಅವರಿಗೆ ಖುಷಿ ಕೊಟ್ಟಿತು. ಅಂತಹ ಜಾಗದಲ್ಲಿ ರಾತ್ರಿ ಕಳೆಯುವುದು ಸುಖಕರ ಅಂತ ಭಾವಿಸಿ ಮಲಗಿದ್ದಾರೆ. ರಾತ್ರಿಯ ಆಹಾರವನ್ನೆಲ್ಲ ಬೇಗನೆ ತಯಾರು ಮಾಡಿಕೊಂಡು ಸ್ವೀಕರಿಸಿ ಮಲಗಿದ್ದಾರೆ. ಅಥಾರ್ಧರಾತ್ರ ಸಮಯೇ ನಿಶ್ಶಬ್ದೇ ತಿಮಿರೇ ಸದಾ ಸುಪ್ತೇ ಸಾರ್ಥೇ ಪರಿಶ್ರಾಂತೆ. ರಾತ್ರಿ ನೀರವ ಮೌನವಿತ್ತು. ಆಕಾಶದಲ್ಲಿ ಚಂದಿರನು ಅತ್ತ ಬದಿಗೆ ಸಾಗಿ ಹೋಗಿಯಾಗಿತ್ತು. ದೀರ್ಘವಾದ ರಾತ್ರಿ ಅನ್ನುವ ಹಾಗೆ ಅವರಿಗೆ ಮೈ ಮರೆತು ಮಲಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಶಬ್ದ ಎಲ್ಲ ದಿಕ್ಕುಗಳಲ್ಲೂ ಮರವನ್ನು ಸೀಳಿಕೊಂಡು ನೆಲದಲ್ಲಿ ಧಡಧಡನೆ ಶಬ್ದಗಳು, ಕುಸಿದ ಮರಗಳೆಲ್ಲ ಅವರ ಡೇರೆ ಮೇಲೆ ಬಿದ್ದಿದೆ. ಯಾರೋ ಬೇಕು ಅಂತ ಎತ್ತಿ ಹಾಕಿದ ಹಾಗೆ ಓಡಾಡಿದ ಶಬ್ದ ಕೇಳಿಸ್ತಾ ಇದೆ. ಆಶ್ಚರ್ಯ, ಯಾರಿಗೂ ಈ ಆ ಕತ್ತಲೆಯಲ್ಲಿ ದೀಪವನ್ನೂ ಹಚ್ಚಿಟ್ಟಿರಲಿಲ್ಲ. ಅಂಥದ್ದು ರಾತ್ರಿಯ ಯಾವುದೋ ಒಂದು ಜಾಗದಲ್ಲಿ ಮಾತ್ರ ಇದ್ದರೆ ಸಾಕು ಅಂತ ಇಟ್ಟಿದ್ರು. ಉಳಿದಂತೆ ಅದು ದೀಪ ಇದೆ ಅಂತ ದೀಪ ಇರುವುದನ್ನು ತನ್ನ ಇರುವಿಕೆಯನ್ನು ತೋರಿಸ್ತಿತ್ತು ಹೊರತು ಆ ದೀಪಗಳು ರಾತ್ರಿ ಉರಿತಾ ಇದ್ದವುಗಳು ಸುತ್ತ ಏನಿದೆ ಅಂತ ತೋರಿಸುವಷ್ಟು ದೊಡ್ಡ ಪ್ರಮಾಣದ ದೀಪವನ್ನು ಹಚ್ಚಿರಲಿಲ್ಲ. ಎಲ್ಲ ಕತ್ತಲೆಯಲ್ಲಿ ಇದ್ದಕ್ಕಿದ್ದಂತೆ ಈ ಗಡಿಬಿಡಿ, ಇನ್ನೆಷ್ಟೋ ಜನ ನಿದ್ದೆಯಲ್ಲೇ ಇದ್ದಾರೆ, ಅವರಿಗೆ ಇದು ಯಾವುದು ಕೇಳಿಸ್ಲಿಲ್ಲ, ಇದು ಯಾವುದು ಗೊತ್ತಾಗಿಲ್ಲ. ಯಾರೋ ಕೆಲವರಿಗೆ ಗೊತ್ತಾಗಿದೆ, ಆದರೆ ಏನೂ ಕಾಣಿಸ್ತಾ ಇಲ್ಲ. ಇದ್ದಕ್ಕಿದ್ದಂತೆ ಯಾವುದೋ ಅತ್ಯಂತ ದೊಡ್ಡದಾದ ಪೆಡಂಭೂತ ಬಂದ ಹಾಗೆ ಅವರ ಮೇಲೆ ನುಗ್ಗಿ ಅವರ ಡೇರೆಯನ್ನೆಲ್ಲ ತುಳ್ಕೊಂಡು ಆ ಸುತ್ತ ಇದ್ದದನ್ನೆಲ್ಲ ಎತ್ತಿ ಬಿಸಾಕಿ ಅಲ್ಲಿದ್ದವರ ಮೇಲೆ ಎಲ್ಲ ದಾಳಿ ಮಾಡಿ ಹೊರಟು ಹೋಗ್ತಾ ಇದ್ದು. ಯಾರಿಗೂ ಪರಿಸ್ಥಿತಿ ಏನು ಅಂತ ಅರ್ಥ ಆಗಲೇ ಇಲ್ಲ. ಇದು ಅಲ್ಲಿ ಜೊತೆಗಿದ್ದ ಕುದುರೆಗಳು, ಎತ್ತಿನ ಬಂಡಿಗಳು ಎಲ್ಲ ಕಿರುಚಾಡ್ತಾ ಇದ್ದಾವೆ. ಬಂಡಿಗಳನ್ನೆಲ್ಲ ಎಲ್ಲೆಲ್ಲೋ ಛಿದ್ರಗೊಂಡು ಎತ್ತಿ ಎತ್ತಿ ಬಿಸಾಕಿ ಬಿಟ್ಟಿದ್ದಾವೆ. ಸಮಾದ್ರವಂತ ವೇಗೇನ ಜಿಘಾಂಸಂತೋ ಮದೋತ್ಕಟಾಹ. ಭಯಾನಕವಾದ ಸ್ಥಿತಿಯಲ್ಲಿ ಅವುಗಳು ಏನು ಎತ್ತ ಅಂತ ಗೊತ್ತಾಗುವುದರೊಳಗೆ ವೇಗದಿಂದ ಸಿಕ್ಕಿದ ಸಿಕ್ಕಿದ ಎಲ್ಲ ಪ್ರಾಣಿಗಳನ್ನು, ಎಲ್ಲ ಮನುಷ್ಯರನ್ನು, ಅಲ್ಲಿ ಇದ್ದ ಎಲ್ಲ ಡೇರೆಗಳನ್ನು ಎತ್ತಿ ತೆಗೆದು ಬಿಸಾಕಿದ್ದಾವೆ. ನಗಾಗ್ರಾದಿವ ಶೀರ್ಣಾನ ಶೃಂಗಾಣಾಂ ಪತತಾಂ ಕ್ಷಿತವು. ಎಲ್ಲೋ ಬೆಟ್ಟದ ತುಂಡುಗಳೇ ಅವರ ಡೇರೆ ಮೇಲೆ ಬಿದ್ದ ಹಾಗೆ ಅನಿಸ್ತಾ ಇತ್ತು. ಯಾವುದೋ ಬಂಡೆ ಸಿಡಿದು ಅವರ ಮೇಲೆ ಬಿದ್ದು ದಾಳಿ ಮಾಡಿದ ಹಾಗೆ ಇತ್ತು. ಅವರಿಗೆ ಅರ್ಥ ಆಗಲೇ ಇಲ್ಲ. ಅಷ್ಟು ಹೊತ್ತು ನಿಧಾನಕ್ಕೆ ಎದ್ದು ಯಾರೋ ಒಬ್ಬ ಹಿರಿಯ ಎಲ್ಲರನ್ನು ಎಚ್ಚರಿಸುವುದರೊಳಗೆ ಅರ್ಧ ಇದ್ದವರೆಲ್ಲರೂ ಕೂಡ ನಾಶವಾಗಿ ಬಿಟ್ಟಿದ್ದಾರೆ. ಮಾರ್ಗಂ ಸಮೃದ್ಧ ಸಂತಪ್ತಂ ಪದ್ಮಿನ್ಯಾ ಸಾರ್ಥಮುತ್ತಮಂ ತೇ ತಮ್ಮ ಮರ್ದು ಸಹಸಾ ವೇಷ್ಟಮಾನಂ ಮಹೀತಲೇ. ಮಹಾರವಂ ಪ್ರಮುಂಚಂತೋ ವಧ್ಯಂತೆ ಶರಣಾರ್ಥಿನಃ ವನ ಗುಲ್ಮಾಂಶಧಾವಂತೋ ನಿದ್ರಯಾ ಮಹತೋ ಭಯಾತ್. ಯಾವುದೆಲ್ಲ ದಾರಿಯ ಮಧ್ಯಕ್ಕೆ ಸಿಕ್ಕಿತೋ ಅದೆಲ್ಲವನ್ನೂ ಕಿತ್ತು ಬಿಸಾಕಿದೆ. ಅಷ್ಟೇ ಅಲ್ಲ, ತುಳುಕೊಂಡು ಹೋಗ್ತಾ ಇದೆ. ಯಾರೋ ಮಧ್ಯದಲ್ಲಿ ಎದ್ದು ಕೂತವರು ಅಯ್ಯೋ ಏನು ಅಂತ ಗೊತ್ತಾಗದೆ ನಮ್ಮನ್ನು ರಕ್ಷಿಸಿ ಇಂತ ಕೈ ಮುಗಿದವರನ್ನು ತಲೆ ಮೇಲೆ ಕಾಲಿಟ್ಕೊಂಡೇ ಹೋಗಿದೆ. ಅಲ್ಲಿದ್ದ ಎಲ್ಲ ಗಿಡ ಮರಗಳನ್ನು ಕಿತ್ತು ಬಿಸಾಕಿದೆ. ಕೊನೆಗೆ ನಿದ್ದೆಯ ಭಯದಿಂದ ಓಡ್ತಾ ಇದ್ದವರೆಲ್ಲ ಎದುರಿಗೆ ಆ ಪ್ರಾಣಿಗೆನೇ ಸಿಕ್ಕಿ ಧಿಕ್ಕಿ ಹೊಡೆದು
ಅದರ ಕಾಲಡಿಗೆ ಸಿಕ್ಕಿ ಸತ್ತು ಹೋಗ್ತಾ ಇದ್ದಾರೆ. ನೋಡಿದ್ರೆ ಆಮೇಲೆ ಗೊತ್ತಾಯಿತು, ಕೇಚಿದ್ದಂತೈಹಿ ಕರೈಹ್ ಕೇಚಿತ್ ಕೇಚಿತ್ ಪದ್ಯಾಂ ಹತಾ ಗಜೈಹಿ. ನೋಡಿದರೆ ಒಂದು ದೊಡ್ಡ ಸಲಗಗಳ ಗುಂಪು, ಆನೆಗಳ ಗುಂಪು ನೀರಿಗಾಗಿ ಬಂದಿದ್ದಾವೆ. ಆ ನೀರಿಗಾಗಿ ಬಂದ ದಾರಿಯಲ್ಲಿ ಅವುಗಳೇನು ಬುದ್ಧಿಪೂರ್ವಕವಾಗಿ ಇವರನ್ನು ನಾಶ ಮಾಡಲಿಕ್ಕೋಸ್ಕರ ಬಂದವುಗಳಲ್ಲ, ಆದರೆ ದಾರಿಯಲ್ಲಿ ಇವೆಲ್ಲ ಸಿಕ್ಕಿದೆ ಅಂತಂದಾಗ ಅವುಗಳು ಹೋದದ್ದೇ ದಾರಿ. ನೀರಿನ ಹತ್ತಿರ ಬರುವಾಗ ಯಾವುದೆಲ್ಲ ಅಡ್ಡ ಇತ್ತೋ ಎಲ್ಲನೂ ತುಳ್ಕೊಂಡು ಬಂದಿದೆ, ಕೈಗೆ ಸಿಕ್ಕಿದ್ದನ್ನೆಲ್ಲ ಎತ್ತಿ ಬಿಸಾಕಿದೆ. ಅವುಗಳು ಬರುವಾಗ ಕ್ರಮವೇ ಹಾಗೆ. ನಿಹತೋಷ್ಟ್ರಾಶ್ವಬಲ ಬಹುಲಾಹ ಪದಾತಿ ಜನ ಸಂಕುಲಾಹ ಭಯಾದ ಧಾವತಾನಾಶ್ಚ ಧಾವಮಾನಾಶ್ಚ ಪರಸ್ಪರ ಹತಾಸ್ತತ. ಇನ್ನು ಕೆಲವರು ಗಡಿಬಿಡಿಯಿಂದ ಹೆದರಿ ಆ ಗೀಳಿಟ್ಟದ್ದು ಕೇಳಿ ಹ್ರೇಷಾರಂಭ ಮಾಡ್ತಾ ಇದ್ದ ಕುದುರೆಗಳು ಇದೆಲ್ಲ ಶಬ್ದ ಕೇಳಿ ಅವುಗಳು ಇನ್ನಷ್ಟು ಹೆಚ್ಚು ಉನ್ಮತ್ತಗೊಂಡಿವೆ. ಈಟಿ ಹಿಡ್ಕೊಂಡು ಓಡಿ ಬರ್ತಾ ಇದ್ದವರು ನಮ್ಮನ್ನು ಕೊಲ್ಲಿಕ್ಕೆ ಬರ್ತಾರೆ ಬೇಟೆಗಾರರು ಅಂತನ್ನುವ ಹಾಗೆ ಭಾವಿಸಿ ಅವರನ್ನೆಲ್ಲ ಕಿತ್ತು ಎತ್ತಿ ಬಿಸಾಕಿದೆ. ಕೆಲವು ದಂತದಿಂದ ತಿವಿದಿದೆ, ಕೆಲವು ಸೊಂಡಿಲಿನಿಂದ ಎತ್ತಿ ಹಾಕಿದೆ, ಇನ್ನು ಕೆಲವು ಕಾಲಿನಿಂದ ಒದ್ದು ನಾಶ ಮಾಡ್ತಾ ಇವೆ, ದೇಹವನ್ನು ಒರಗಿಸಿ ಅದರ ಮೇಲೆ ಬಿದ್ದು ಅದನ್ನು ಪುಡಿಗಟ್ತಾ ಇದೆ. ಹೀಗೆ ಒಂದೊಂದು ದಿಕ್ಕಿನಿಂದ ಒಂದೊಂದು ಕಡೆಯಿಂದ ಆನೆಗಳು ಒಟ್ಟೊಟ್ಟಿಗೆ ಸೇರಿ ಇವರ ಇಡೀ ರಕ್ಷಣೆಯ ಸಮೂಹವನ್ನು ಮಲಗಿದ್ದ ಎಲ್ಲ ಜನರನ್ನು ತುಳಿದು ನೀರಿನ ಕಡೆಗೆ ಸಾಗಿ ಘೋರಾತ್ ಘೋರಾನ್ನಾದಾನ್ ವಿಮುಂಚಂತೋ ನಿಪೇತುರ್ ಧರಣಿ ತಲೆ ವೃಕ್ಷೇಶ್ವಾ ಸಜ್ಜ ಸಂಭಗ್ನಾಹ ಪತಿತಾ ವಿಷಮೇಶು ಚ. ಮರಗಳು ಬಿದ್ದಿದ್ದಾವೆ ಅತ್ತ ಇತ್ತ, ಘೋರವಾದ ನಾದವನ್ನು ಮಾಡಿಕೊಂಡು ಹೀಗೆ ಕಿರುಚಾಡ್ತಾ ಇರುವವರ ಮೇಲಂತೂ ಮತ್ತಷ್ಟು ಅವುಗಳು ಹೆದರಿ ಅವರ ಮೇಲೆ ತುಳಿದುಕೊಂಡೇ ಓಡಾಡ್ತಾ ಇವೆ. ರಾಜನ್ನು ವಿನಿಹತಂ ಸರ್ವಂ ಸಮೃದ್ಧಂ ಸಾರ್ಥಮಂಡಲಂ. ನೋಡ ನೋಡ ಹೊತ್ತಿಗೆನೆ ಸ್ವಲ್ಪದರಲ್ಲೇ ಆ ಇಡೀ ಸಾರ್ಥಮಂಡಲ ಆನೆಯ ದಾಳಿಗೆ ಬಲಿಯಾಗಿ ಹೆಚ್ಚಿನವು ಎಲ್ಲವೂ ನಾಶ ಆಗಿ ಹೋಯಿತು. ಆರಾವ ಸುಮಹಾಂಶ್ಚಾಸೀತ್ ಆಕ್ರಂದನ ಮುಗಿಲು ಮುಟ್ಟಿತ್ತು. ತ್ರೈಲೋಕ್ಯ ಭಯಕಾರಕ ಕಿರುಚಿದ್ದು ನೋಡಿದರೆ ಮೂರು ಲೋಕಕ್ಕೂ ಭಯ ಆಗಬೇಕು. ಏಷೋಗ್ ನಿರುತ್ಥಿತ ಕಷ್ಟಂ ಕಷ್ಟ ಸ್ತ್ರಾಯಧ್ವಂ ಧಾವತಾಧುನಾ. ಇಂತಹ ಪರಿಸ್ಥಿತಿಯಲ್ಲಿ ಅದರ ಜೊತೆ ಜೊತೆಗೆ ಅಗ್ನಿರುತ್ಥಿತ ಬೆಂಕಿಯೂ ಹತ್ತಿಕೊಂಡು ಬಿಟ್ಟಿತು. ಎಲ್ಲ ಕಡೆಯಲ್ಲಿ ಅರ್ಧಮರ್ಧ ಉಳಿದವರು ಕೂಡ ಡೇರೆಯಲ್ಲೇ ಬೆಂಕಿಗೆ ಆಹುತಿಯಾದರು. ಜೊತೆಗೆ ತಂದಿದ್ದ ರತ್ನ ರಾಶಿ ಜೊತೆಗಿದ್ದ ಅಪರೂಪದ ಅನೇಕ ಬಟ್ಟೆಗಳು ಇವೆಲ್ಲವೂ ಕೂಡ ಸುಟ್ಟು ಹೋಗ್ತಾ ಇರುವ ಹೊತ್ತಿಗೆ ಜನರೆಲ್ಲ ಹೇಳ್ತಾ ಇದ್ದಾರಂತೆ, ರತ್ನ ರಾಶಿರ್ ವಿಶೀರ್ಣೋಯಂ ಗೃಹೀದ್ವಂ ಕಿಮ್ಮ ಪ್ರಧಾವತ. ದಯವಿಟ್ಟು ನಿಮ್ಮ ಹತ್ರ ಯಾವ ಯಾವ ಅಮೂಲ್ಯ ವಸ್ತುಗಳಿದೆಯೋ ಅದನ್ನು ಹಿಡ್ಕೊಂಡು ಅಲ್ಲಿಂದ ಹೊರಡಿ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಸಾಮಾನ್ಯಮೇ ತದ್ರವಿಡಂ ನ ಮಿಥ್ಯಾ ವಚನಂ ಮಮ. ಇದು ನೀವೇನು ನಿಮಗೆ ಬೆಲೆ ಬಾಳುವಂಥದ್ದೆ ಅದನ್ನು ಹಿಡ್ಕೊಂಡು ಎಲ್ಲಿ ಯಾವ ದಿಕ್ಕಿಗೆ ಸಾಧ್ಯ ಆಗುತ್ತೋ ಆ ದಿಕ್ಕಿಗೆ ಹೋಗಿ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಅಂತ ಎಲ್ಲರೂ ಮಾತಾಡ್ತಾ ಮಾತಾಡ್ತಾ ಪುನರೇವಾಭಿಧಾಸ್ಯಾಮಿ ಚಿಂತಯಧ್ವಂ ಸುಖಾತರಾಹ ಏವಂ ಅಭಿ ಅಭಾಷಂತಹ ವಿದ್ರವಂತಿ ಭಯಾತ್ತದ. ಕೆಲವರು ತನ್ನ ಮನೆಯಲ್ಲಿ ಹಿರಿಯರನ್ನು ಯಾರನ್ನು ನೆನಪಿಸಿಕೊಳ್ತಾ ಇದ್ದಾರೆ, ಇನ್ನು ಕೆಲವರು ವಸ್ತುಗಳನ್ನು ತೆಗೆದುಕೊಂಡು ಯಾವುದಾದ್ರೂ ದಿಕ್ಕಿಗೆ ಹೋಗಿ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನಡೀತಾ ಇದೆ. ಇಷ್ಟರ ಮಧ್ಯದಲ್ಲಿ ಎಷ್ಟೋ ದಿವಸದ ನಂತರ ಅವಳಿಗೆ ಮಲಗಲಿಕ್ಕೆ ಅವಕಾಶ ಸಿಕ್ಕಿತ್ತು, ಎಚ್ಚರನೇ ಆಗಿಲ್ಲ. ಇವರೆಲ್ಲ ಕಿರುಚಾಡ್ತಾ ಆ ಕಡೆಯಿಂದ ಕುದುರೆ ಹೇಷಾರವ ಮಾಡ್ತಿದೆ, ಆನೆಗಳು ಗೀಳಿಡ್ತಾ ಇವೆ, ಎತ್ತುಗಳು ಬೊಬ್ಬೆ ಹೊಡಿತಾ ಇವೆ, ಪದಾತಿಗಳೆಲ್ಲ ಎಲ್ಲೆಲ್ಲೋ ಸುಟ್ಟು ಅರಚುತ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ ದಮಯಂತೀಚ ಬುಬುದೇ ಭಯ ಸಂತ್ರಸ್ತ ಮಾನಸ. ಆಗ ಅವಳಿಗೆ ಎಚ್ಚರ ಆಗಿದೆ. ಅಪಶ್ಯದ್ ವೈಷಸಂ ತತ್ರ ಸರ್ವ ಲೋಕ ಭಯಂಕರಂ. ಕಣ್ಣು ಬಿಟ್ಟವಳಿಗೆ ಇದ್ದಕ್ಕಿದ್ದಂತೆ ಎಲ್ಲ ಕಡೆ ಬೆಂಕಿ ಹೊತ್ತುಕೊಂಡಿದೆ, ಓಡಾಡ್ತಾ ಇದ್ದಾರೆ, ಕಿರುಚಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಬಂದ ಆನೆಗಳು ಒಬ್ಬೊಬ್ಬರನ್ನ ಎತ್ತಿ ಎತ್ತಿ ಆಕಾಶಕ್ಕೆ ಎಸಿತಾ ಇದೆ, ಕೆಲವರನ್ನು ತಿವಿತಾ ಇದೆ, ಕೆಲವರನ್ನು ತುಳಿತಾ ಇದೆ, ಕೆಲವರನ್ನ ತನ್ನ ಮೈಯಿಂದಲೇ ಒರೆಸಿ ಹೊಸಕಿ ಹಾಕ್ತಾ ಇದೆ. ಇದನ್ನೆಲ್ಲ ನೋಡಿ ಗಾಬರಿಪಟ್ಟು ಅದೃಷ್ಟಪೂರ್ವಂ ತನ್ನ ಜೀವಮಾನದಲ್ಲೇ ಇಂಥದ್ದೊಂದು ಭಯಾನಕವಾದ ಸ್ಥಿತಿಯನ್ನು ಅವಳು ಕಾಡಿನಲ್ಲಿ ಕಂಡೇ ಇರಲಿಲ್ಲ, ಜನರ ಮಧ್ಯದಲ್ಲೂ ಇಂಥದ್ದು ನೋಡೇ ಇಲ್ಲ. ಭಯವಿಹ್ವಲಾ ಉತ್ತಸ್ಥವು ಗಡಿಬಿಡಿಯಿಂದ ಇದ್ದ ಒಂದೇ ಮೈಯ ಮೇಲಿನ ಬಟ್ಟೆಯನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಎದ್ದು ನಿಂತು ಏತು ತತ್ರವಿ ನಿರ್ಮುಕ್ತ ಸಾರ್ಥಾತ್ ಕೇಚಿತ್
ಅವೀಕ್ಷತಾಹ ತೇ ಬ್ರುವನ್ ಸಹಿತ ಸರ್ವೇ ಕಸ್ಯೇದಂ ಕರ್ಮಣ ಫಲಂ. ಇನ್ನು ಕೆಲವರು ಎಲ್ಲೆಲ್ಲೋ ಅಲ್ಲಲ್ಲಿ ಉಳ್ಕೊಂಡಿದ್ದವರು ಬೊಬ್ಬೆ ಹೊಡಿತಾ ಇದ್ದಾರೆ. ಕೆಲವರು ಹೇಳ್ತಾ ಇದ್ರಂತೆ, ಯಾರು ಮಾಡಿದ್ದು ಈ ಕರ್ಮ, ಯಾರಿಂದಾಗಿ ಇದು ನಡೆಯಿತು, ಇವುಗಳು ಯಾಕೆ ಎಲ್ಲಿಂದಲೋ ಬಂದು ಇಲ್ಲಿಗೆ. ನೂನಂ ನ ಪೂಜಿತೋಸ್ಮಾಭಿಹಿ ಮಣಿಭದ್ರೋ ಮಹಾಯಶಾಹ ತಥಾ ಯಕ್ಷಾಧಿಯ ಯಕ್ಷಾಧಿಪ ಶ್ರೀಮಾನ್ ನವೈ ವೈಶ್ರವಣ ಪ್ರಭು. ನಾವು ಕುಬೇರನ ಅನುಚರನಾದಂತಹ ಮಣಿಭದ್ರನನ್ನು ಪೂಜಿಸಿ ತಾನೇ ಹೊರಟಿದ್ದೇವೆ. ದಾರಿಯುದ್ದಕ್ಕೂ ನಾವು ಆಯಾ ಗ್ರಾಮ ದೇವತೆಗಳನ್ನು, ವನದೇವತೆಗಳನ್ನು ಸರಿಯಾದ ಕಾಲದಲ್ಲಿ ಪೂಜಿಸಿ ಅವರಿಂದ ಅನುಮತಿಯನ್ನು ಪಡೆದೇ ತಾವೇ ನಾವು ಹೊರಟಿದ್ದೇವೆ. ಇಷ್ಟೆಲ್ಲ ಸರಿಯಾಗಿ ನಾವು ಮಾಡಬೇಕಾದ ಕರ್ತವ್ಯವನ್ನು ಮಾಡಿಯೂ ಕೂಡ ಈ ರೀತಿಯಾದ ದುಷ್ಟ ಪ್ರವೃತ್ತಿಯನ್ನು ನಾವು ಅನುಭವಿಸಲಿಕ್ಕೆ ಏನು ಕಾರಣ ಆಯಿತು, ಏನಾಗ್ತಾ ಇದೆ? ನಾವು ಯಕ್ಷಾಧಿಪನಾದಂತಹ ಕುಬೇರನ ಅವಕೃಪೆಗೆ ಪಾತ್ರರಾಗಿದ್ದೆವು, ಏನಾಯಿತು ಅಂತ ಯೋಚನೆ ಮಾಡ್ತಾ ಇನ್ನು ಕೆಲವರು ಹೇಳ್ತಾ ಇದ್ರು. ಅಪರೇ ತ್ವಬ್ರುವಂದೀನ ಜ್ಞಾತಿ ದ್ರವ್ಯ ವಿನಾಕೃತ ಯಾವ ಯಾಸಾವದ್ಯ ಮಹಾನರ್ಥೇ ನಾರೀ ಹ್ಯುನ್ಮತ್ತ ದರ್ಶನ. ಇವತ್ತು ಒಬ್ಳು ಹೆಣ್ಮಗಳು ಬಂದ್ಲಲ್ವಾ, ಅವಳು ರಾಕ್ಷಸಿನೇ ಇರಬೇಕವಳು, ನಮ್ಮನ್ನು ಸೇರಿಕೊಂಡವಳು. ಜ್ಞಾತಿಗಳಿಲ್ಲ, ಬಟ್ಟೆ ಇಲ್ಲ, ವಸ್ತು ಇಲ್ಲ, ಆಭರಣ ಇಲ್ಲ, ಮೈ ಮೇಲೆ ಹಾಕ್ಕೊಳ್ಬೇಕಾದ ಯಾವುದೇ ಥರದ ಅಲಂಕಾರದ ವಸ್ತುಗಳಿಲ್ಲ. ಇಂಥದ್ದು ದೀನ ನನಗೆ ಯಾರೂ ಇಲ್ಲ. ಜ್ಞಾತಿ ದ್ರವ್ಯ ವಿನಾಕೃತ, ಯಾರೂ ಗೊತ್ತಿಲ್ಲದ, ಏನೂ ವಸ್ತು ಇಲ್ಲದ, ಬರಿಗೈಯಲ್ಲಿ ಭೂತದಂತೆ ಬಂದವಳು ಒಬ್ಳು ಇದ್ದಾಳಲ್ಲ, ಅಸೌ ಅದ್ಯ ಮಹಾಸಾರ್ಥೆ ನಮ್ಮಲ್ಲೊಬ್ಳು ಸೇರಿಕೊಂಡಲ್ಲ. ಉನ್ಮತ್ತ ದರ್ಶನ, ಕಣ್ಣೆಲ್ಲ ಒಳಕೆ ಹೋಗಿದೆ, ಮೈಯೆಲ್ಲ ಕೃಶ ಆಗಿದೆ, ತಲೆ ಕೂದಲು ಗಂಟು ಕಟ್ಟಿ ಮುಖ ಏನು ಅಂತಾನೆ ಕಾಣಿಸ್ತಾ ಇಲ್ಲ, ಮೈಯೆಲ್ಲ ಧೂಳು ಹಿಡಿದು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವಳು ಖಂಡಿತ ಸಾಮಾನ್ಯಳಲ್ಲ. ಅವಳು ಪ್ರವಿಷ್ಟ ವಿಕೃತಾಕಾರ ಕೃತ್ವ ರೂಪ ಮನ ಅಮಾನುಷಂ ತಸೈವ ವಿಹಿತ ಪೂರ್ವಂ ಮಾಯಾ ಪರಮದಾರುಣ. ಇದು ಅವಳದ್ದೇ ಮಾಯೆಯ ಕರ್ಮ, ಇದು ಅವಳೇ ಮಾಡಿರುವುದು. ಅವಳು ಸೇರಿದ ಮೇಲೇ ಆ ವಿಕಾರವಾದ ಶರೀರ ಮಾತ್ರ ಅಲ್ಲ, ಅವಳ ಮನಸ್ಸು ಕೂಡ ಅತ್ಯಂತ ವಿಕಾರವಾದದ್ದು, ಅಮಾನುಷವಾದವಳು ಅಂತ ನಾವೆಲ್ಲರೂ ಕೂಡ ನಿರ್ಣಯಿಸಿದ್ರು. ನೀನೇ ಇರಲಿ, ನಾನು ಮಾನುಷಿ ಅಂತ ಹೇಳಿದ ತಕ್ಷಣ ಅವಳನ್ನು ನಮ್ಮ ಗುಂಪಿನೊಳಗೆ ಬಿಟ್ಟುಕೊಟ್ಟೆ. ರಾಕ್ಷಸೀವಾ ಧ್ರುವಂ ಯಕ್ಷಿ ಪಿಶಾಚೀವಾ ಭಯಂಕರಿ ತಸ್ಯಾಸರ್ವಮಿದಂ ಪಾಪಂ ನಾತ್ರಕಾರ್ಯ ವಿಚಾರಣ. ಅವಳು ಖಂಡಿತ ಮನುಷ್ಯಳಲ್ಲ, ಅವಳಿಂದಾಗಿ ಆಗಿರುದು. ಅವಳು ರಾಕ್ಷಸಿಯೋ ಯಕ್ಷಿಯೋ ಪಿಶಾಚಿಯೋ ಭಯಂಕರಿಯೋ ಏನೋ ಒಬ್ಳು ಭೂತ ಪ್ರೇತಳಿರಬೇಕು ಅವಳು, ಹೊರತು ಸಾಮಾನ್ಯ ಮನುಷ್ಯಳಂತೂ ಅಲ್ಲ. ಅವಳು ಇಲ್ಲಿ ಎಲ್ಲಿ ಆದರೂ ಕಂಡ್ರೆ ನಮಗೆ ಸಿಕ್ಕಿದ್ರಲ್ಲೆಲ್ಲ ಸೇರಿಸಿ ಮೊದಲು ಹೊಡೆದು ಬಿಡೋಣ. ಯದಿ ಪಶ್ಯಾಮತಾಂ ಪಾಪಾಂ ಸಾರ್ಥಘ್ನೀಂ, ನಮ್ಮ ಇಡೀ ಸಾರ್ಥ ಮಂಡಲವನ್ನೇ ನಾಶ ಮಾಡಿದವಳು ಅವಳು. ನೈಕ ದುಃಖದಾಂ, ಎಷ್ಟು ಜನರ ಜೀವ ಹೋಯಿತು, ಎಷ್ಟು ಜನರ ಜೀವನದ ಮುಂದಿನ ಗುರಿಯೇ ತಪ್ಪಿ ಹೋಯಿತು, ಎಷ್ಟು ಜನರನ್ನ ಮನೆಯಲ್ಲಿ ನಿರೀಕ್ಷೆ ಮಾಡ್ತಾ ಸಂಪತ್ತು ತರ್ತಾರೆ, ನಮ್ಮ ಅಪ್ಪ ಬರ್ತಾರೆ, ನನ್ನ ಗಂಡ ಬರ್ತಾನೆ, ಹೀಗೆಲ್ಲ ನೂರಾರು ಆಸೆಗಳನ್ನಿಟ್ಟುಕೊಂಡು ಎಷ್ಟೋ ಮನೆಯ ದೀಪಗಳನ್ನು ಆರಿಸಿದವಳು ಅವಳು. ಲೋಷ್ಟ ಬಿ ಪಾಂಸು ಬಿಶ್ಚೈವ ತೃಣೈ ಕಾಷ್ಟೈ ಚಮುಷ್ಟಿ ಬಿಹಿ, ಕೈಗೆ ಏನು ಸಿಕ್ಕಿದ್ರು ಅದರಲ್ಲಿ ಹೊಡೆದು ಹಾಕೋಣ, ಕಲ್ಲು ಹಿಡ್ಕೊಳ್ಳಿ, ಧೂಳು ಮಣ್ಣು ಸಿಕ್ಕಿದ್ರೆ ಮಣ್ಣೇ ಹಿಡ್ಕೊಳ್ಳಿ, ಕೋಲ್ ಹಿಡ್ಕೊಳ್ಳಿ, ದಂಡ ಸಿಗಲಿ, ಏನು ಸಿಕ್ಕಿದ್ರು, ಕನೆಗೆ ಏನಿಲ್ಲ ಅಂದರೂ ಮುಷ್ಟಿ ಬಿಹಿ, ಕೈಯ ಮುಷ್ಟಿಯಿಂದಲೇ ಸಿಕ್ಕಿದಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಹೊಡೆದು ಹಾಕೋಣ. ಅವಶ್ಯಮೇವ ಹನ್ಯಾಮಹ ಸಾರ್ಥಸ್ಯ ಕೆಲ ಕೃತ್ಯಕ, ಈ ಸಾರ್ಥಕ್ಕೆ ಕೃತ್ಯ ರೂಪದಲ್ಲಿ ಬಂದವಳು ಅವಳು. ಅವಳು ಉಸಿರಾಡ್ಲಿಕ್ಕೆ ಬಿಟ್ಟರೆ ಇನ್ನೂ ಏನೋ ಅನರ್ಥಗಳನ್ನು ಮಾಡಿ ನಮ್ಮೆಲ್ಲರನ್ನು ನಾಶ ಮಾಡ್ತಾಳೆ, ಅದರಿಂದಾಗಿ ಅವಕಾಶವನ್ನೇ ಕೊಡದೆ ಅವಳನ್ನು ಆಗಲೇ ಕೊಂದು ಬಿಡೋಣ ಅಂತ ಕತ್ತಲೆಯಲ್ಲಿ ಎಲ್ಲರೂ ಗುಂಪು ಕೂಡಿ ಮಾತಾಡ್ತಾ ಇರುವುದನ್ನು ದಮಯಂತೀತ ತಚ್ಛೃತ್ವ ವಾಕ್ಯಂ ತೇಷಾಂ ಸುಧಾರುಣಂ. ದಮಯಂತಿಯ ಕಿವಿಗೆ ಬಿತ್ತಿ ಮಾತು. ಹ್ರೀತ ಭೀತಾ ಚ ಸಂವಿಘ್ನ ಪ್ರಾದ್ರವದ್ಯತ್ರ ಕಾನನಂ. ಜೀವ ಉಳಿಸಿಕೊಳ್ಳುವ ಒಂದೇ ಒಂದು ಅವಕಾಶ ಇದ್ದದ್ದೇನು ಅಂದರೆ ಅವರು ಹೇಳುವ ಮಾತು ಕೇಳಿಸಿತು. ಇಲ್ಲದೆ ಹಾಗೆ ಎಲ್ಲಿ ಆದರೂ ಕಂಡಿದ್ದಿದ್ರೆ ಅಷ್ಟೊತ್ತಿಗೆ ಮಾತು ಆಡಲಿಕ್ಕೂ ಅವಕಾಶ ಇರ್ತಿರಲಿಲ್ಲ, ಅಷ್ಟು ಕೋಪಗೊಂಡಿದ್ರು. ಕೋಪಗೊಳ್ಳುವ ಕಾರಣವೂ ಇತ್ತು, ಅವರು ಎಲ್ಲ ಕಳ್ಕೊಂಡಿದ್ದಾರೆ, ನೋವಿತ್ತು, ಅನ್ಯಾಯ ನಡೀತಾ ಇದೆ, ಇದಕ್ಕೆಲ್ಲ ಕಾರಣ ಇವಳೇ ಅಂತನ್ನುವ ಮನಸ್ಸನ್ನು ಅಷ್ಟು ಪರಿಸ್ಥಿತಿ ಒದ್ದಾಡಿಸಿತ್ತು. ಹಾಗಾಗಿ ಅಲ್ಲೇ ಹೆದರಿದವಳು, ನಾಚಿಕೆಯೂ ಆಯಿತು, ಅಯ್ಯೋ ನನ್ನಿಂದಾಗಿ ಇವರಿಗೆಲ್ಲ ಹೀಗಾಯ್ತಲ್ವಾ ಅಂತ ಸಿಕ್ಕಿದಲ್ಲಿಗೆ ಅತ್ಯಂತ ದಾರುಣವಾದ ಕಾಡಾದರೂ ಸರಿ, ನಾಡಾದರೂ ಸರಿ, ಹೋಗುವ ದಾರಿ ಒಂದು ಕಡೆ ಜೀವ ಉಳಿಸ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಓಡಿದ್ಲು. ಆಶಂಕಮಾನ ತತ್ಪಾಪಂ ಆತ್ಮಾನಂ ಪರ್ಯದೇವಯತ್, ನಾನು ಬಂದ ಮೇಲೇ ಪಾಪ ಈ ಎಲ್ಲ ಮನೆತನಕ್ಕೆ
ನನ್ನಿಂದ ತೊಂದರೆ ಆಯ್ತಲ್ವಾ ಅಂತ ತನ್ನನ್ನೇ ತಾನು ಬೈಕೊಂಡ್ಲು. ಹೀಗೊಬ್ಬರ ಹತ್ರ ಸಹಾಯ ಪಡೆದು ಕೊನೆಗೆ ಅವರಿಗೆ ಪ್ರತಿ ಸಹಾಯ ಮಾಡಲಿಕ್ಕಾಗದೇ ಇದ್ರು ಅವರು ನೆಮ್ಮದಿಯಿಂದ ತಮ್ಮ ತಮ್ಮ ಮನೆಗೆ ಹೋಗುವಷ್ಟಾದರೂ ನಾನು ಅವರಿಗೆ ಬೇಡವಾಗಿ ಹೋದ್ನ. ದಾರಿಯ ಮಧ್ಯದಲ್ಲೇ ಅವರಿಗೆ ಅವರಿಂದ ತಿರಸ್ಕೃತಳಾಗಿ ಅವರಿಂದ ಪ್ರಾಣ ತೊರೆಯುವಂತಹ ಪರಿಸ್ಥಿತಿ ನನ್ನಿಂದಾಗಿ ಬಂತ. ಕರ್ಮಣ ಮನಸಾ ವಾಚ ಕಸ್ಯೇದಂ ಕರ್ಮಣ ಫಲಂ. ಯಾಕೆ ನಾನು ಹೋದಲ್ಲೆಲ್ಲ ಏನೋ ಒಂದು ಅನರ್ಥವೇ ಆಗುವಂತೆ ಸ್ಥಿತಿ ನಡೀತಾ ಇದೆ. ಆಶಂಕಮಾನ, ತನ್ನನ್ನೇ ತಾನು ಬೈದುಕೊಳ್ತಾ, ಹಿಂದಿನ ಯಾವುದೋ ಒಂದು ತಪ್ಪು ವಿಧಿಯ ವಿಚಿತ್ರವಾದ ಆಟದಲ್ಲಿ ನನ್ನನ್ನು ಮತ್ತೆ ಮತ್ತೆ ಇಂತಹ ಕಷ್ಟದಲ್ಲಿ ನನ್ನನ್ನು ತಳ್ಳುತ್ತಾ ಇದೆ. ನಾನು ಬದ್ನಾತಿ ಕುಶಲಂ ಕಸ್ಯೇದಂ ಕರ್ಮಣ ಫಲಂ. ಯಾಕಾಗಿ ಈ ನಾನು ಹೋದಲ್ಲೆಲ್ಲ ಪಾಪಿ ಹೋದಲ್ಲಿ ಮೊಣಕಾಲು ನೀರು ಅಂತನ್ನುವ ಹಾಗೆ ಈ ದುಸ್ಥಿತಿ ಒದಗಿ ಬರ್ತಾ ಇದೆ. ನೂನಂ ಜನ್ಮಾಂತರಂ ಜನ್ಮಾಂತರಕೃತಂ ಪಾಪಂ ಮಾಪತಿತಂ ಮಹತ್ ಅಪಶ್ಚಿಮಾಂ ಇಮಾಂ ಕಷ್ಟಾಂ ಆಪದಂ ಪ್ರಾಪ್ತವತ್ಯಹಂ. ಹೋದ ಜನ್ಮದಲ್ಲಿ ಏನೋ ದೊಡ್ಡ ತಪ್ಪು ಮಾಡಿ ಯಾರಿಗೋ ಆಶ್ರಯವನ್ನು ಕೊಡುವ ಪ್ರಸಂಗ ಇದ್ದಾಗಲೂ ಆಶ್ರಯ ಕೊಡದೆ ಅವರನ್ನು ಹೊರಗಟ್ಟಿದ್ದೇನೆ ಅಂತ ಅನಿಸುತ್ತೆ. ಈಗಲೂ ಅವಳು ನಳನನ್ನು ದೂಷಿಸಲಿಲ್ಲ, ದೇವರನ್ನು ದೂಷಿಸಲಿಲ್ಲ, ತನ್ನ ಪರಿಸ್ಥಿತಿಯನ್ನು ದೂಷಿಸಿಕೊಳ್ಳುವಾಗಲೂ ಅವಳು ಹೇಳುವಂಥದ್ದು, ನಾನೇ ಹಿಂದೆ ಯಾವುದೋ ಒಂದು ಕೆಟ್ಟ ಕುಕೃತ್ಯವನ್ನು ಕೆಟ್ಟ ಕೆಲಸವನ್ನು ಮಾಡಿ ಅದರಿಂದಾಗಿ ಇವತ್ತು ಇಂತಹ ದುಸ್ಥಿತಿಯನ್ನು ನಾನು ಹೊಂದಿರಬೇಕು. ಯಾವುದೋ ದೊಡ್ಡ ಆಪತ್ತನ್ನೇ ನಾನು ಯಾರಿಗೋ ಒದಗಿಸಿದ್ದೇನೆ. ಯಾರನ್ನೋ ಅವರ ಬದುಕಿನಿಂದ ಅವರ ಗಂಡನನ್ನು ದೂರ ಮಾಡಿದ್ದೆ, ಯಾರದ್ದೋ ಬದುಕಿನಲ್ಲಿ ಅವರ ಅತ್ಯಂತ ಆಪ್ತರನ್ನು ದೂರ ಮಾಡಿದ್ದೆ, ಯಾರದ್ದೋ ಬದುಕಿನಲ್ಲಿ ಅವರ ಎಲ್ಲವನ್ನೂ ಕೂಡ ನಾನು ಅಪಹರಿಸಿದ್ದೆ. ಅದರ ಪರಿಣಾಮವಾಗಿ ಬಹುಶಃ ನಾನೆಲ್ಲವನ್ನೂ ಕಳ್ಕೊಳ್ತಾ ಇದ್ದೇನೆ, ಎಲ್ಲರನ್ನೂ ಕಳ್ಕೊಳ್ತಾ ಇದ್ದೇನೆ. ಅವರಿಗೆ ನಾನು ಏನೂ ಮಾಡಲಿಲ್ಲ, ಅವರೂ ಕೂಡ ನನ್ನಿಂದ ಏನೂ ಬಯಸಲಿಲ್ಲ. ಹಾಗಿದ್ದರೂ ನನ್ನಿಂದ ಅವರಿಗೆ ಇಂಥ ದೊಡ್ಡ ಅಪಕೃತಿ ಯಾಕಾಯಿತು, ಇದಕ್ಕೇನು ಕಾರಣ? ಅಶೋಚ ತತ್ರ ವೈದರ್ಭಿ ಕಿನ್ನುಮೇ ದುಷ್ಕೃತಂ ಕೃತಂ. ನಾನು ಬಂದೊಡನೆ ಅವರಿಗೆ ಇಂಥ ದುರ್ಗತಿ ಉಂಟಾಗಬೇಕಾ? ನನ್ನನ್ನು ಬಿಟ್ಟು ಹೋದ ಮೇಲೆ ಆಗಿದ್ದರೆ ನನ್ನ ನೆನಪಾಗ್ತಿರ್ಲಿಲ್ವೋ ಏನು? ನಾನು ಬರುವ ಮುಂಚೆ ಇಂಥ ದುಸ್ಥಿತಿ ನಡೆದಿದ್ದರೆ ಅದಕ್ಕೂ ಅವರು ನನ್ನನ್ನು ಗುರಿ ಮಾಡ್ತಿರ್ಲಿಲ್ವೋ ಏನು? ಅವ್ರಿಗೆ ಆಗಬಾರ್ದಿತ್ತು. ಆಗುವಾಗಲೂ ನಾನು ಈ ಜೊತೆಗೆ ಬಂದ ತಕ್ಷಣವೇ ಒಂದೇ ದಿವಸಕ್ಕೇ ಹೀಗಾಯಿತು ಅಂತಂದಾಗ ಅವರ ಮನಸ್ಸು ಸಹಜವಾಗಿ ನನ್ನ ಕಡೆಗೆ ತಿರುಗುವುದು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗಿದೆಯಲ್ವಾ? ಬ್ರಾಹ್ಮಣೈ ಸಹಿತ ತತ್ರ ವನೇತು ನನೆ ವಿನಾಶಿತ ಹನ್ಯಮಾನೇ ತದಾ ಸಾರ್ಥೇ ದಮಯಂತಿ ಶುಚಿಸ್ಮಿತ ಅಶೋಚತ್ತತ್ರ ವೈದರ್ಭಿ. ಮತ್ತೆ ಮತ್ತೆ ಅವರೆಲ್ಲರ ಸಾವು ಕಣ್ಣ ಮುಂದೆ ಕಟ್ಟಿದ ಹಾಗೆ ಇದೆ. ಬೆಂಕಿಯಲ್ಲಿ ಉರಿತಾ ಇರುವ ಡೇರೆಗಳು, ಅರ್ಧ ಮೈಸುಟ್ಟುಕೊಂಡ ಜನಗಳು, ಕಿರುಚಾಡ್ತಾ ಇರುವವರು, ಮಕ್ಕಳು ಮರಿಗಳು, ಆಚೆಯಿಂದ ದೊಡ್ಡವರ ಅಸಹಾಯಕತೆ, ಸತ್ತು ಬಿದ್ದವರು, ಆಗಲೇ ಆನೆಗಳ ಕೈಯಿಂದ ತಿವಿಸಿಕೊಂಡು ಸಾಯ್ತಾ ಇರುವವರು, ಎತ್ತಿ ಬಿಸಾಕ್ತಾ ಇದ್ದಾಗ ಎಲ್ಲೋ ಬಿದ್ದು ಮರಗಳ ತುದಿಯನ್ನು ಸಿಕ್ಕಿಕೊಂಡು ನೇತಾಡ್ತಾ ಇರುವವರು, ಇದೆಲ್ಲ ಕಣ್ಣ ಮುಂದೆ ಹಾಗೆ ಎದ್ದು ಬಂದು ನಿಂತು ಅವಳಿಗೆ ಕಣ್ಣು ಮುಚ್ಚಲಿಕ್ಕೆ ಆಗಲಿಲ್ಲ ಎಲ್ಲಿ ಹೋದರೂ ಕೂಡ. ನಾ ಪ್ರಾಪ್ತ ಕಾಲೋ ಮ್ರಿಯತೆ ಶ್ರುತಂ ವೃದ್ಧಾನುಶಾಸನಂ ಯಾನಾಹ ಮಧ್ಯ ಮುದಿತ ಹಸ್ತಿಯೂತೇನ ದುಃಖಿತ. ಇದೆಲ್ಲ ಆಗುದರ ಬದಲು ಮೊದಲು ನನ್ನನ್ನೇ ತುಳಿದಾದರೂ ಹಾಕಿದ್ದಿದ್ರೆ ನಾನು ಈ ಥರ ದುಃಖ ಪಡುವ ಅಗತ್ಯ ಇರ್ತಿಲ್ಲ, ಅವಳು ಸತ್ತೋದ್ಲು ಅಂತ ಅವರೂ ಸಮಾಧಾನ ಪಡ್ತಿದ್ರು. ನನ್ನನ್ನು ಉಳಿಸಿ, ಅವರನ್ನು ನನ್ನ ವಿರುದ್ಧ ಎತ್ತಿಕಟ್ಟಿ, ನಾನಲ್ಲಿ ಓಡುವಂತೆ ಮಾಡಿ, ಈಗ ಈ ಪರಿಸ್ಥಿತಿಯಲ್ಲಿ ಮತ್ತೆ ಯಾರೂ ಇಲ್ಲದ ಅನಾಥೆಯಂತೆಯೇ ಈ ಕಾಡಿನಲ್ಲಿ ವಾಸ ಮಾಡುವಂತಹ ದುಸ್ಥಿತಿಯನ್ನು ಬಂದು ಬಿಡ್ತಲ್ವಾ, ಈ ಪರಿಸ್ಥಿತಿ ಯಾಕೆ ಬಂತು? ನಾಪ್ರಾಪ್ತ ಕಾಲೋ ಮ್ರಿಯತೆ. ಒಂದಂತೂ ಸತ್ಯ ಅನ್ನಿಸ್ತು, ನಾನು ಹೇಗೋ ಪ್ರಾಣ ಬಿಡಬೇಕು ಅಂತ ಯಾವುದಾದ್ರೂ ಕಾಡು ಪ್ರಾಣಿಗಳಾದರೂ ತಿನ್ನಲಿ ಅಂತ ಮೈ ಒಡ್ಲಿಕ್ಕೆ ಸಿದ್ಧಳಾಗಿದ್ದೆ, ಯಾವ ಪ್ರಾಣಿಯೂ ಬರಲಿಲ್ಲ. ಇವರ ಮಧ್ಯದಲ್ಲಿ ಎಲ್ಲ ಉಳಿದವರನ್ನು ನಾಶ ಮಾಡಿದ ಆನೆ ನನ್ನನ್ನು ಯಾಕೆ ತುಳಿಲಿಲ್ಲ? ಇನ್ನು ಕಾಲ ಬರದೆ ಯಾರೂ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಏತತ್ ವೃದ್ಧಾನುಶಾಸನಂ. ಇದು ಹಿರಿಯರು ಹೇಳಿದ ಮಾತು. ಕಾಲ ಬರದೆ ಪ್ರಾಣ ಹೋಗದು, ಕಾಲ ಬರದೆ ಹುಟ್ಟು ಇರದು, ಇದು ಎಲ್ಲದಕ್ಕೂ ಒಂದು ಕಾಲ ಬರಬೇಕು ಅಂತಂದ ಹಾಗೆ ನನಗೂ ಒಂದು ಸಾವಿನ ಕಾಲ ಯಾಕಿನ್ನೂ ಒದಗಿಲ್ಲ? ಪ್ರತ್ಯಾಖ್ಯಾತಮಯ ತತ್ರ ನಲಸ್ಯಾರ್ಥಾಯ ದೇವತಾ ನೂನಂ ತೇಷಾಂ ಪ್ರಭಾವೇನ ವಿಯೋಗಂ ಪ್ರಾಪ್ತವತ್ಯಹಂ. ಇದು ಕಾರಣ ಇರಬಹುದು. ಸ್ವಯಂವರದ ಕಾಲದಲ್ಲಿ ದೇವತೆಗಳೇ ನನ್ನನ್ನು ಬಯಸಿ ಮದುವೆಯಾಗು ಅಂತ ಸ್ವತಃ ನಳನಿಂದಲೇ ಸಂದೇಶ ಕೊಟ್ಟಾಗಲೂ ನಾನು ನಳನನ್ನೇ ಮದುವೆ ಆಗುವುದು ಅಂತ ಹಠ ತೊಟ್ಟು
ಆ ನಾಲ್ವರನ್ನು ಕೂಡ ನಾನು ದೂರಕ್ಕೆ ಇಟ್ಟು ನನ್ನ ಆಯ್ಕೆಯನ್ನೇ ಸರಿ ಅಂತ ಸಮರ್ಥಿಸಿಕೊಂಡೆ. ಬಹುಶಃ ತಿರಸ್ಕರಿಸಲ್ಪಟ್ಟ ದೇವತೆಗಳ ಮೇಲೆ ನಾನು ತೋರಿದ ಅನಾದರವೇ ಇವತ್ತು ಈ ಥರದ ನನ್ನನ್ನು ಎಲ್ಲರಿಂದಲೂ ದೂರ ಮಾಡುವ ಪರಿಸ್ಥಿತಿ ತಂದಿತೋ ಅಂತ ಯೋಚನೆ ಬರ್ತಾ ಇದೆ ನನಗೆ. ಏವಮಾದೀನಿ, ಈ ರೀತಿ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು. ತಾನೇನೇನು ತಪ್ಪುಗಳು ಮಾಡಿದ್ದೆ, ಅದರ ಕೆಟ್ಟ ಪರಿಣಾಮವನ್ನು ಇವತ್ತು ಅನುಭವಿಸ್ತಾ ಇದ್ದೇನೆ ಅಂತ ಅನಿಸುತ್ತೆ. ಗಚ್ಚಂತಿ ಸಾ ನಿರಾ ಚಿರಾದ್ಬಾಲ ಪುರಂ ಆಸಾದಯನ್ ಮಹತ್ ಸಾಯಾನ್ನೇ ಚೇದಿ ರಾಜಸ್ಯ ಸುಬಾಹೋ ಸತ್ಯವಾದಿನಃ. ಎಲ್ಲ ಸಾರ್ಥವಾಹರನ್ನು ಕಳೆದುಕೊಂಡ ನಂತರ ಏಕಾಕಿನಿಯಾಗಿ ಕಾಡಿನಲ್ಲಿ ಓಡಾಡುತ್ತಾ ಒಂದು ಕಡೆಯ ನಗರದ ವಾತಾವರಣ ಕಂಡು ಅದರೊಳಗೆ ಪ್ರವೇಶ ಮಾಡಿದ್ಲು. ಹೇಗೋ ನಡೆದು ನಡೆದು ಚಿರಾತ್ ಬಹಳ ದೀರ್ಘ ನಡೆದಿದ್ದಾಳೆ, ಬಹಳ ದೂರ ನಡೆದಿದ್ದಾಳೆ. ಒಂದು ಊರು ಸಿಕ್ಕು, ಅದರೊಳಗೆ ಪ್ರವೇಶ ಮಾಡಿದರೆ ಅದು ಚೇದಿರಾಜ ಸುಬಾಹುವಿನ ಮನೆತನವಾಗಿತ್ತು. ಇದು ಒಬ್ಬ ಒಳ್ಳೆಯ ರಾಜ ಮನೆತನದ ಹತ್ತಿರವೇ ಬಂದಿದ್ದೇನೆ ಅಂತ ಅವಳು ಭಾವಿಸಿದ್ಲು. ಸತ್ಯವಾದಿನ ಸುಬಾಹೋಹೋ ಚೇದಿರಾಜಸ್ಯ ಪುರಂ ಆಸಾದಯತ್, ಚೇದಿರಾಜನ ಮನೆಯನ್ನು ಸೇರಿದ್ದಾಳೆ. ಸಾತು ತಚ್ಚಾರು ಸರ್ವಾಂಗಿ ಸುಬಾಹೋ ತುಂಗಗೋಪುರಂ ವಸ್ತ್ರಾರ್ಧೇನ ಚ ಸಂವೀತ ಪ್ರವಿವೇಶ ಪುರೋತ್ತಮಂ. ದೇಹ ಅಷ್ಟು ಕೃಶವಾಗಿದ್ದರೂ ಆ ದೇಹದಲ್ಲಿದ್ದ ಕಾಂತಿ ಹಾಗೇ ಇತ್ತು. ಅತ್ಯಂತ ಎತ್ತರದ ಮನೆತನಗಳನ್ನು ಹೊಂದಿ ಅಂದರೆ ಮನೆಗಳನ್ನು ಹೊಂದಿರುವ ನಗರದ ಮಧ್ಯದಲ್ಲಿ ಒಂದೇ ಬಟ್ಟೆಯನ್ನು ಉಟ್ಟ ಅದನ್ನೇ ದೇಹದಕ್ಕೆ ಸುತ್ತಿಕೊಂಡವಳು ಆ ಮನೆಯನ್ನು ವಿಹ್ವಲಳಾಗಿ ದೀನಳಾಗಿ ತಲೆಗೂದಳು ಬಿಚ್ಚಿದವಳಾಗಿ ಏನೂ ಮೈ ಮೇಲೆ ಅಂಥ ವಸ್ತುಗಳು ಕೈಯಲ್ಲಿ ಗಂಟು ಮೂಟೆ ಕಟ್ಟಿಕೊಳ್ಳದೆ ಯಾರೋ ಉನ್ಮತ್ತಳು ಹುಚ್ಚಿಯೊಬ್ಬಳು ಬಂದವಳಂತೆ ಆ ಅರಮನೆಯ ಹೆಬ್ಬಾಗಿಲಿನ ಹತ್ರ ಬಂದು ನಿಂತಳು. ಚೇದಿರಾಜ ಪುರೀಂ ತದಾ ಅನುಜಗ್ಮುಹು. ಆಗ ಅಲ್ಲಿಯ ಗ್ರಾಮಿ ಪುತ್ರ ಹಳ್ಳಿಯ ಮಕ್ಕಳೆಲ್ಲ ಯಾರೋ ಹುಚ್ಚಿ 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 ಅಂತ ಅಟ್ಟಿಸಿಕೊಂಡು ಬಂದರು. ಇನ್ನು ಕೆಲವರು ಕುತೂಹಲದಿಂದ ನೋಡಿದರು. ಇನ್ನು ಕೆಲವರೆಲ್ಲ ಏನಿರಬಹುದು, ಯಾರಿವಳು, ಯಾವುದೋ ರಾಜನ ಹಿಂದಿನ ಕಾಲದ ಸಂಬಂಧಿನಿಯೋ, ಯಾರೋ ಭಿಕ್ಷೆ ಬೀಳ್ತಾ ಬಂದವಳು, ಸೀದರಾಜನ ಮನೆಗೆ ಹೋಗಿದ್ದಾಳೆ. ತಾಂ ಪ್ರಾಸಾದ ಗತಾ ಪಶ್ಯತ್ ರಾಜಮಾತಾ ಜನೈರ್ವೃತಾಂ. ಜನಗಳೆಲ್ಲ ಅವಳನ್ನು ಕಾಡ್ತಾ ಒಬ್ಬರು ಎಳೀತಾ ಇದ್ದಾರೆ, ಒಬ್ಬರು ಕಲ್ಲೆಸಿತಾ ಇದ್ದಾರೆ, ಒಬ್ಬರು ತಮಾಷೆ ಮಾಡ್ತಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಹೆಬ್ಬಾಗಿಲಿನಲ್ಲಿ ಎಲ್ಲರಿಂದ ಮುತ್ತಿಗೆ ಹಾಕಲ್ಪಟ್ಟವಳನ್ನು ಮೇಲಿಂದ ಪ್ರಾಸಾದದ ತುದಿಯಲ್ಲಿ ಕೂತಿದ್ದ ರಾಜಮಾತೆ ಗಮನಿಸ್ತಾಳೆ. ಗಮನಿಸಿ ಆ ಧಾತ್ರಿಯನ್ನು ಕರೆದು ಹೇಳ್ತಾಳೆ, ತನ್ನ ಸೇವಕಿಯನ್ನೊಬ್ಬಳನ್ನು ಕರೆದು ಹೇಳ್ತಾಳೆ. ಧಾತ್ರೀಂ ಉವಾಚ ಗಚ್ಚೈನಾಂ ಆ ನೈಹ ಮಮಾಂತಿಕಂ. ಆ ಹೆಣ್ಮಗಳನ್ನು ಒಂದೇ ಬಟ್ಟೆಯಲ್ಲಿದ್ದು ಕಷ್ಟಪಡ್ತಾ ಇದ್ದಾಳು, ಅವಳನ್ನು ನನ್ನ ಹತ್ರಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾಳೆ. ಜನೇನ ಕ್ಲಿಶ್ಯತೆ ಬಾಲ ದುಃಖಿತ ಶರಣಾರ್ಥಿನಿ. ಅವಳು ಇಲ್ಲಿಯವಳು ಅಂತ ಖಂಡಿತ ಅನ್ನಿಸ್ತಿಲ್ಲ, ಎಲ್ಲೋ ಬಹಳ ದೂರದಿಂದ ಬಂದಿದ್ದಾಳೆ. ಅವಳು ಕಾಲು ಎಳೆದೆಳೆದು ನಡೀತಾ ಇರುವ ರೀತಿ, ದೇಹ ಬಾಗಿರುವುದು, ಆ ದೀನವಾದ ಕಣ್ಣೋಟ, ದೇಹದಲ್ಲಿ ಕೃಶತೆ, ಮೈಯ ಮೇಲೆ ಅಂಟಿಕೊಂಡಿರುವ ಧೂಳು, ತಲೆ ಕೂದಲೆಲ್ಲ ಬಿಚ್ಚಿಕೊಂಡು ಬಾಚದೆ ಅದು ಗಂಟು ಕಟ್ಟಿರುವುದು, ಇದನ್ನೆಲ್ಲ ನೋಡಿದರೆ ಅವಳು ತುಂಬ ದಿವಸದಿಂದ ಈ ಕಷ್ಟದಲ್ಲಿದ್ದಾಳೆ. ಸುಮ್ಮನೆ ಈಗ ನಿನ್ನೆ ಮೊನ್ನೆಗೆ ವೇಷ ತೊಟ್ಟು ಬಂದ ಭಿಕ್ಷುಕಿಯಂತೆ ಹುಚ್ಚಿಯಂತೆ ಕಾಣ್ತಾ ಇಲ್ಲ, ಕರ್ಕೊಂಡು ಬಾ ಅವಳನ್ನು. ಅವಳು ಶರಣಾರ್ಥಿನಿ, ಖಂಡಿತ ತುಂಬ ರಕ್ಷಣೆಯನ್ನು ಬಯಸಿ ಬಂದವಳಂತೆ ಕಾಣ್ತಾ ಇದೆ, ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದಾಗ, ತಾದೃಗ್ರು ಪಂಚಪಶ್ಯಾಮಿ ವಿದ್ಯೋತೇತಿ ಮೇ ಗೃಹಂ ಉನ್ಮತ್ತವೇಷಾ ಕಲ್ಯಾಣಿ ಶ್ರೀರಿವಾಯತ ಲೋಚನ. ಇಷ್ಟರ ಮಧ್ಯದಲ್ಲೂ ಕಣ್ಣಿನಲ್ಲೊಂದು ಕಾಂತಿ ಇದೆ, ಬಹುಶಃ ಈ ಮನೆಯ ಬೆಳಕಾಗಿ ಬರುವವಳಂತೆ ಕಾಣ್ತಾ ಇದ್ದಾಳೆ. ನನಗೇನು ಮನಸ್ಸು ಹೇಳ್ತಾ ಇದೆ ಅವಳನ್ನು ಕರೆತಾ ಅಂತ. ಅವಳು ಸೀದ ಹೋದ್ಲು, ಜನರನ್ನು ಪಕ್ಕಕ್ಕೆ ಸರಿಸಿ ಪ್ರಸಾದದ ಕಡೆಗೆ ಆರೋಪ್ಯ ಮೇಲಕ್ಕೆ ಕರೆಸಿ ಕೂಡಿ ತಂದು ರಾಜಮಾತೆ ಮುಂದೆ ನಿಲ್ಲಿಸಿದ್ಲು. ವಿಸ್ಮಿತ ರಾಜನ್ ದಮಯಂತೀಂ ಅಪೃಚ್ಛತ. ಇಲ್ಲಿ ತನಕ ಇಷ್ಟು ದೂರದಿಂದ ಯಾರ ಕಡೆಯಿಂದ ಎಲ್ಲಿಗೆ ಹೊರಟವಳು, ಏನಾಗಿದೆ, ಇದೇನು ಪರಿಸ್ಥಿತಿ ಅಂತ ಎಲ್ಲ ವಿಚಾರಿಸ್ತಾಳೆ. ಅವಳು ಏವಮಪ್ಯ ಸುಖಾವಿಷ್ಟ ಬಿಭರ್ಷಿ ಪರಮಂ ವಪುಹು. ತುಂಬ ಕಷ್ಟದಲ್ಲಿದ್ದವಳಂತೆ ನಿನ್ನ ಶರೀರ ತುಂಬ ನೋವುಂಡಿದೆ ಅಂತ ಗೊತ್ತಾಗ್ತಾ ಇದೆ. ಆದರೂ
ನಿನ್ನಲ್ಲಿ ಒಂದು ಕಾಂತಿ ಇದೆ, ಶಂಸಮೇ ಕಾಸಿ ಕಸ್ಯವ, ಹೇಳು ನನಗೆ ಯಾರವಳು, ಎಲ್ಲಿಯವಳು, ಯಾಕೆ ಇಲ್ಲಿಗೆ ಬಂದಿದ್ದಿ? ನಿನ್ನ ರೂಪವನ್ನು ನೋಡಿದರೆ ಸಾಮಾನ್ಯ ಮನುಷ್ಯರಂತೆ ಮಾತ್ರ ಕಾಣಿಸ್ತಾ ಇಲ್ಲ, ಆಭರಣಗಳಿಲ್ಲದೇ ಇರಬಹುದು, ಅಸಹಾಯಳಿರಬಹುದು, ಆದರೆ ನಿನ್ನಲ್ಲೊಂದು ನಿಸ್ಪೃಹತೆ ಇದೆ, ನಿನ್ನಲ್ಲೊಂದು ಕಷ್ಟವನ್ನು ತಡೆದುಕೊಳ್ಳುವ ಒಂದು ಆತ್ಮವಿಶ್ವಾಸ ಶಕ್ತಿ ಇದೆ. ನೀನು ತುಂಬ ಒದ್ದಾಡಿದ್ದಿ, ಆದರೂ ಸೋತಿದ್ದೇನೆ ಅಂತನ್ನುವ ನಿರಾಶಾವಾದ ನಿನ್ನಲ್ಲಿ ಕಾಣಿಸ್ತಾ ಇಲ್ಲ. ಯಾರು ನೀನು? ನೀನು ಸಾಮಾನ್ಯಳಂತೂ ಅಲ್ಲ, ಯಾಕೆಂದರೆ ಯಾರೇ ಆದರೂ ಇಂಥ ಪರಿಸ್ಥಿತಿಯಲ್ಲಿ ಅಯ್ಯೋ ಅಂತ ಸಿಕ್ಕಾಪಟ್ಟೆ ದುಃಖವನ್ನು ಹೇಳಿಕೊಂಡು ಸಿಂಪತಿ ಗಿಟ್ಟಿಸೋರ ಥರ ಇರ್ತಿದ್ರು. ನೀನಿಷ್ಟು ತೊಂದರೆಗಳಾದಾಗಲೂ ಶಾಂತವಾದ ರೀತಿಯಲ್ಲೇ ಅವರಷ್ಟು ಜನ ಅಪಹಾಸ್ಯ ಮಾಡ್ತಾ ಇದ್ದಾಗಲೂ, ಎಲ್ಲರೂ ನಿನ್ನನ್ನು ಆಡಿಕೊಳ್ತಾ ಇದ್ದಾಗಲೂ ನೋದ್ವೇಜಯಸಿ ಇನ್ನೊಬ್ಬರನ್ನು ಭಯಪಡಿಸ್ಲಿಲ್ಲ, ನೀನು ಭಯಪಡಲಿಲ್ಲ. ನಿನ್ನಲ್ಲಿರುವ ಆ ಧೈರ್ಯ, ನಿನ್ನಲ್ಲಿರುವ ಆ ಅಂತಸ್ಸತ್ವದ ಕಿಚ್ಚು, ಇದು ನನಗೆ ಬಹಳ ಇಷ್ಟ ಆಯಿತು. ಯಾರು ನೀನು ಹೇಳು? ಇದನ್ನು ಕೇಳಿ ಆ ನಳನ ಹೆಂಡತಿಯಾದ ದಮಯಂತಿ ಮರು ನುಡಿಯುತ್ತಾಳೆ. ಮಾನುಷೀ ಮಾಮಿಜಾನಾಹಿ, ಮನುಷ್ಯಳೇ ನಾನು, ಭರ್ತಾರಂ ಸಮನವ್ರತಾಂ, ಗಂಡನನ್ನು ಅತ್ಯಂತ ಹೆಚ್ಚು ಪ್ರೀತಿಸ್ತಾ ಇದ್ದವಳು, ಗಂಡನ ಜೊತೆಗೆ ಬಾಳ್ತಾ ಇದ್ದವಳು. ಸೈರಂದ್ರಿ ಜಾತಿ ಸಂಪನ್ನಾಂ ಭುಜಿಷ್ಯಾಂ ಕಾಮವಾಸಿನೀಂ ಫಲಮೂಲಾಶನಾಮೇಕಾಂ ಯತ್ರ ಸಾಯಂ ಪ್ರತಿಶ್ರಯಾಂ ಅಸಂಖ್ಯೇಯ ಗುಣೋ ಭರ್ತ ಮಾಂಚ ನಿತ್ಯ ಮನೋವ್ರತಃ. ನಾನು ಮನುಷ್ಯಳೇ ಆಗಿದ್ದೇನೆ, ಸೈರಂದ್ರಿ ಜಾತಿ ಸಂಪನ್ನಾಂ, ಈ ದೇಹಕ್ಕೆ ಅಲಂಕರಣಗಳನ್ನು ಉಂಟು ಮಾಡುವ, ಅಂದರೆ ತಲೆಗೆ ಬಾಚುವುದು, ನೇಯ್ಗೆ ಅಂದರೆ ತಲೆಯ ಕೂದಲನ್ನು ಚೆನ್ನಾಗಿ ಡಿಸೈನ್ ಮಾಡಿ ಅಲಂಕಾರ ಮಾಡುವುದು, ಗಂಧ ತೆಯ್ಯುವುದು, ಅತ್ತರು ಹಚ್ಚುವುದು ಇತ್ಯಾದಿ ಈ ಶೃಂಗಾರ ಪ್ರಸಾಧನಗಳನ್ನು ಮಾಡುವಂತಹ ಸೈರಂದ್ರಿಯ ಜಾತಿಗೆ ಸೇರಿದವಳು ನಾನು. ಭುಜಿಷ್ಯಾಂ ಕಾಮವಾಸಿನಿ, ಯಾವ ಊರು ಸಿಗುತ್ತೋ, ಎಲ್ಲಿ ಊರು ಸಿಗುತ್ತೋ ಅಲ್ಲಿ ವಾಸ ಮಾಡಿಕೊಂಡು ಇರುವಂಥ ಸ್ಥಿತಿಯಲ್ಲಿದ್ದವಳು. ಬರೀ ಹಣ್ಣು ಹಂಪಲು ಇತ್ಯಾದಿಗಳನ್ನು ತಿಂದುಕೊಂಡು ಎತ್ರ ಸಾಯಂ ಪ್ರತಿಶ್ರಯಾಂ, ಎಲ್ಲೂ ಒಂದು ದಿವಸಕ್ಕಿಂತ ಹೆಚ್ಚು ಉಳಿಯೋಳಲ್ಲ, ಎಲ್ಲಿ ಆದರೂ ಅವಕಾಶ ಸಿಕ್ಕಿದರೆ ಒಂದು ರಾತ್ರಿ ಅಲ್ಲಿ ಕಳೀತೇನೆ, ಮತ್ತೆ ಅಲ್ಲಿಂದ ಯಥಾಪ್ರಕಾರ ಹೊರಡುತ್ತೇನೆ. ಅಸಂಖ್ಯೇಯ ಗುಣೋಭರ್ತ, ನನ್ನ ಗಂಡ ತುಂಬ ಒಳ್ಳೆಯವನು, ತುಂಬ ಗುಣವಂತನಾಗಿದ್ದ. ನಿತ್ಯಂ ಅನುವ್ರತ, ನಾನು ಅವನನ್ನೇ ಆಶ್ರಯಿಸಿಕೊಂಡು ಬದುಕ್ತಾ ಇದ್ದೆ, ಅವನು ನನ್ನನ್ನೇ ಬಹಳ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದ. ಭಕ್ತಾಹಂ, ಅಂಥ ಗಂಡನನ್ನು ಪಡೆಯುವುದು ನನ್ನ ಬದುಕಿನ ದೊಡ್ಡ ಭಾಗ್ಯ, ಅತ್ಯಂತ ಭಕ್ತಳು ನಾನು. ಅವನಿಗೆ ನೆರಳಿನಂತೆ ಓಡಾಡ್ತಾ ಇದ್ದವಳು. ತಸ್ಯ ದೈವಾತ್ ಪ್ರಸಂಗೋಭೂತು ಅತಿ ಮಾತ್ರಂ ಸುದೇವನೇ ಜ್ಯೂತೇಚ ನಿರ್ಜಿತಶ್ಚೈವ ವನಮೇಕಂ ಉಪೇಯಿವಾನ್. ಯಾವುದೋ ದುಷ್ಟ ಗಳಿಗೆಯ ಸಂದರ್ಭದಲ್ಲಿ ಕೆಟ್ಟ ಯೋಚನೆ ಅವನು ಯಾವತ್ತೂ ಮಾಡಿದವನಲ್ಲ, ಅಂಥದ್ರಲ್ಲೂ ಕೂಡ ಆತನಿಗೆ ದ್ಯೂತ ಆಡುವ ಒಂದು ಚಟ ಹತ್ತಿ ತನ್ನಲ್ಲಿದ್ದ ಎಲ್ಲ ಸಂಪತ್ತುಗಳನ್ನು ಕಳೆದುಕೊಂಡು ಕಾಡು ಪಾಲಾದ. ಅಂತಹ ಕಾಡು ಪಾಲಾದವನು ಪ್ರತ್ಯಾಖ್ಯಾತ ಮಯಾ ತತ್ರ ನಲಸ್ಯಾರ್ಥಸ್ಯ ದ್ಯೂತೇಚ ನಿರ್ಜಿತಶ್ಚೈವ ವನಮೇಕಂ ಉಪೇಯಿವಾನ್ ತಮೇಕ ವಸನಂ ಛನ್ನಂ ಉನ್ಮತ್ತಮಿವ ವಿಹ್ವಲಂ ಆಶ್ವಾಸಯಂತಿ ಭರ್ತಾರಂ ಅಹಮಪ್ಯಗಮಂ ವನಂ. ಯಾವಾಗ ಮೈಯ ಮೇಲೆ ಬರೀ ಒಂದು ಬಟ್ಟೆಯಲ್ಲೇ ಉಳಿಸಿ ಆತನನ್ನು ಹೊರಕ್ಕೆ ದಬ್ಬಿದ್ರು, ಅವನಲ್ಲಿರುವ ಸಂಪತ್ತೆಲ್ಲ ಕಿತ್ತುಕೊಂಡ್ರು, ನಾನು ಕೂಡ ಅವನ ಜೊತೆಗೆ ಹೊರಟು ಬಿಟ್ಟೆ. ಯಾಕೆಂದರೆ ಅವನೆಲ್ಲಿದ್ದಾನೋ ಅದೇ ನನಗೆ ದೈವ, ಅದೇ ನನಗೆ ಬದುಕು, ಅದನ್ನು ನಾನು ವಿರೋಧಿಸಿ ಯಾವತ್ತೂ ಯೋಚಿಸಿದವಳೇ ಅಲ್ಲ. ತಥೋ ಬಹುತಿಥೆ ಕಾಲೇ ಸುಪ್ತಾಂ ಉತ್ಸೃಜ್ಯ ಮಾಂ ಕ್ವಚಿತ್, ತುಂಬ ದಿವಸಗಳ ಕಾಲ ನಮಗೆ ಆಹಾರ ಸಿಗಲಿಲ್ಲ, ಊಟ ಸಿಗಲಿಲ್ಲ, ನೀರಿಗೆ ತೊಡಕಾಯಿತು, ಎಲ್ಲ ಊರಿನ ಜನ ಕೂಡ ನಮ್ಮನ್ನು ಹತ್ತಿರಕ್ಕೆ ಸೇರಿಸಲಿಲ್ಲ. ಇಂಥ ಸಂದರ್ಭದಲ್ಲಿ ಅವನ ಬಟ್ಟೆ ಒಂದೇ ಒಂದು ಇದ್ದದ್ದು ಕೂಡ ಕಳಚಿ ಹೊರಟೋಯಿತು, ಅವನಿಗೆ ತುಂಬ ಅವಮಾನ ಆಯಿತು. ನನ್ನ ಜೊತೆಗಿದ್ದರೆ ಹೆಂಡತಿಗೂ ಕಷ್ಟ ಆಗುತ್ತೆ ಅಂತ ಯೋಚಿಸಿ ನನ್ನನ್ನು ಬಿಟ್ಟು ರಾತೋರಾತ್ರಿ ಒಂದು ತುಂಡು ಬಟ್ಟೆಯನ್ನು ನನ್ನ ಮೈಯಿಂದ ಹರಿದುಕೊಂಡು ಉಟ್ಟುಕೊಂಡು ಅಲ್ಲಿಂದ ಹೊರಟು ಹೋದ. ಸಾಹಂ ಕಮಲಗರ್ಭಾಭಂ ಅಪಶ್ಯಂತಿ ಹೃದಯ ಪ್ರಿಯಂ, ಅವನಿಗೆ ನನ್ನ ಮೇಲೆ ಹೃದಯದಲ್ಲಿ ತುಂಬ ಪ್ರೀತಿ ಇದೆ, ಇದು ನನಗೆ ನಿಶ್ಚಯವಾಗಿ ಗೊತ್ತಿದೆ. ಆದರೆ ನನ್ನ ಜೊತೆಗೇ ಇದ್ದರೆ ಈಕೆಗೆ ಇನ್ನೂ ಹೆಚ್ಚು ಹೆಚ್ಚು ಕಷ್ಟ ಅನುಭವಿಸಬೇಕಾಗುತ್ತೆ, ನನ್ನ ಮೇಲಿನ ಕೆಟ್ಟ ಕೋಪಕ್ಕಾಗಿ ಉಳಿದ ಅಥವಾ ನಾನು ಮಾಡಿದ ಪಾಪ ಅಥವಾ ನನ್ನ ಮೇಲಿನ ಹಿರಿಯರ ಯಾವುದೋ ಒಂದು ಕೆಟ್ಟ ದೃಷ್ಟಿ, ಅಂದರೆ ನಾನು ಮಾಡಿದ ತಪ್ಪಿಗೆ ಯಾವುದೋ ಒಂದು ಅವರ ಮೇಲಿದ್ದ ಅಸಹನೆಯ ಕೋಪ, ಅದು ಇವಳಿಗೂ ತಟ್ಟುತ್ತೆ ಅಂತ ಯೋಚನೆ ಮಾಡಿ ನನ್ನನ್ನು ಬಿಟ್ಟು ಒಂದು ರಾತ್ರಿ
ನಾನೇನು ಅವನಿಂದ ಏನೂ ಕೇಳಲಿಲ್ಲ, ಅವನಿಂದ ನಿನ್ನ ಜೊತೆಗಿದ್ದರೆ ಸಾಕು, ನೀನು ಹಣ್ಣು ತಿಂದರೆ ಹಣ್ಣು ತಿಂತೇನೆ, ಗೆಡ್ಡೆ ತಿಂದರೆ ಗೆಡ್ಡೆ ತಿಂತೇನೆ, ನೀರು ಕುಡಿದ್ರೆ ನೀರು ಕುಡಿತೇನೆ ಅಂತ ಇಷ್ಟೇ ಕೇಳಿದ್ದೆ. ಆದರೂ ಅವನಿಗೆ ನನ್ನನ್ನು ಜೊತೆಗಿಟ್ಟುಕೊಂಡು ಸಾಕುವ ಯೋಚನೆ ಮಾಡುವುದಕ್ಕಿಂತ ಹೆಚ್ಚು ಕಷ್ಟಪಡಬಾರ್ದು ಇವಳು ಅಂತ ಯೋಚಿಸಿ ನನ್ನನ್ನು ಬಿಟ್ಟು ಹೊರಟೇ ಹೋದ. ಪ್ರಿಯಂ ಪ್ರಾಣೇಶ್ವರಂ ಪ್ರಭುಂ, ನನ್ನ ಜೀವಕ್ಕೆ ಅವನೇ ಒಡೆಯ, ನನಗತ್ಯಂತ ಪ್ರೀತಿಪಾತ್ರ, ನನ್ನ ಎಲ್ಲ ರೀತಿಯ ಆಗುಹೋಗುಗಳನ್ನು ನೋಡಿಕೊಳ್ತಾನೆ ಇದ್ದವನವನು. ಅವನನ್ನು ನಾನು ಕಳ್ಕೊಂಡೆ. ಅಮರಪ್ರಖ್ಯಂ, ದೇವತೆಗಳಿಗೆ ಸಮಾನವನು, ದೇವತೆಗಳಂತೆಯೇ ಎಲ್ಲವನ್ನೂ ಅತ್ಯಂತ ಪ್ರಾಮಾಣಿಕವಾಗಿ ಪ್ರೀತಿಸುವವನು. ಹೀಗಿರುವಾಗ ನಾನು ಅಂಥವನನ್ನು ಕಳ್ಕೊಂಡು ಹುಡುಕಾಡ್ತಾ ಹುಡುಕಾಡ್ತಾ ಎಲ್ಲೋ ಬಂದೆ. ಸ್ಥಿತ ಅಶ್ರು ಪರಿಪೂರ್ಣಾಕ್ಷಿ ವೇಪಮಾನ ಸುದುಃಖಿತ, ಅಳು ಬಂದುಬಿಡ್ತು. ಅವಳು ಸತ್ಯ ಪೂರ್ತಿ ಹೇಳಲಿಲ್ಲ, ಆದರೆ ಪೂರ್ತಿ ಸತ್ಯವನ್ನೇ ಹೇಳಿದ್ದಾಳೆ. ತಾನು ಬ್ರಿಟಿಷಿಯನ್, ಕೇವಲ ಸೌಂದರ್ಯ ಪ್ರಸಾಧನಗಳನ್ನು ಮಾಡ್ತಾ ಆ ಮೂಲಕ ಸೇವಕಿಯಾಗಿ ಕೆಲಸ ಮಾಡುವಳು ಅಂತ ಹೀಗೆ ತನ್ನನ್ನು ಪರಿಚಯಿಸಿಕೊಂಡು, ಆದರೆ ನಳನ ಹೆಸರನ್ನು ಹೇಳದೆ ತನ್ನ ಪರಿಸ್ಥಿತಿ ಎಲ್ಲವನ್ನು ಕೂಡ ಯಥಾವತ್ತಾಗಿ ಆ ರಾಜಮಾತೆಯ ಮುಂದೆ ಬಿಡಿಸಿಟ್ಟಾಗ ಆರ್ತಾ ತುಂಬ ದುಃಖಿತಳಾಗಿ ಮತ್ತೆ ಮತ್ತೆ ಅಳ್ತಾ ಇರೋರನ್ನು ನೋಡಿ ರಾಣಿ ಹೇಳಿದ್ಲು, ರಾಜಮಾತೆ ಹೇಳಿದ್ಲು, ಭಯಪಡಬೇಡ, ಬೇಸರ ಪಡಬೇಡ. ವಸತ್ವಮಿಹ ಕಲ್ಯಾಣಿ ಪ್ರೀತಿರ್ಮೇ ಪರಮಾತ್ವಯಿ ಮೃಗಯಿಷ್ಯಂತಿ ತೇ ಭದ್ರೇ ಭರ್ತಾರಂ ಪುರುಷ ಮಮ. ನನ್ನ ಭಟರಿದ್ದಾರೆ ತುಂಬ ಜನ, ನಾನು ಅವರನ್ನು ಕಳಿಸಿ ಕಾಡಿನ ಎಲ್ಲ ದಿಕ್ಕುಗಳಿಗೂ ಸುದ್ದಿ ಕಳಿಸ್ತೇನೆ. ಅನೇಕ ಜನ ನಮಗೆ ಗೊತ್ತಿರೋರು ಇರ್ತಾರೆ, ಎಲ್ಲಿಯೇ ಇದ್ದರೂ ನಿನ್ನ ಗಂಡನನ್ನು ಹುಡುಕಿ ತರುವ ಪ್ರಯತ್ನವನ್ನು ನಾನು ಮಾಡಿಸಿಯೇ ಮಾಡಿಸ್ತೇನೆ, ನೀನು ಹೆದರಬೇಕಾಗಿಲ್ಲ ಅಂತ ಹೀಗೆ ಆರ್ತಸ್ವಳ ಸ್ವರಳಾದಂತಹ ಆಕೆಯನ್ನು ಸಮಾಧಾನ ಪಡಿಸ್ತಾಳೆ. ನೀನು ಇಲ್ಲೇ ವಾಸ ಮಾಡು, ನಿನಗೇನು ಬೇಕೋ ಅದೆಲ್ಲವನ್ನು ಇಲ್ಲೇ ಪಡ್ಕೋ, ನೀನು ಯಾರೂ ಕೂಡ ಆಕ್ಷೇಪ ಮಾಡುವವರಿಲ್ಲ, ನಿನ್ನ ಮೇಲೆ ನನಗೆ ತುಂಬ ವಿಶ್ವಾಸ ಇದೆ, ನಿನ್ನ ಮೇಲೆ ನನಗೆ ತುಂಬ ಪ್ರೀತಿ ಇದೆ. ಯಾಕೆಂದರೆ ನೀನು ಮಾತು ಹೇಳಿದ್ದೆಯಲ್ವಾ, ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅವರಿಗೆ, ಆದರೆ ನನ್ನ ಮೇಲಿನ ಇನ್ನಷ್ಟು ಹೆಚ್ಚು ಕರುಣೆಯಿಂದ ನಾನು ಕಷ್ಟಪಡಬಾರ್ದು ಅಂತ ಎಲ್ಲೋ ಕಾಡಿನಲ್ಲಿ ಮರೆಯಾಗಿ ಬಿಟ್ಟಿದ್ದಾರೆ, ಅವರನ್ನು ಹುಡುಕುವುದೇ ನನ್ನ ಜೀವನದ ಧರ್ಮ ಅಂತ ಈ ವಿಷಯ ನನಗೆ ಯಾವತ್ತೂ ಮರೆಯಲಿಕ್ಕಿಲ್ಲ. ನಿನ್ನಂತಹ ಅತ್ಯಂತ ಪ್ರೀತಿಯನ್ನು ಇಷ್ಟು ಚೆನ್ನಾಗಿ ನಡೆಸಿಕೊಂಡು ಕಷ್ಟ ಬಂದಾಗಲೂ ಅವನನ್ನೇ ಬದುಕಿನಲ್ಲಿ ನೆನಪಿಸಿಕೊಳ್ತಾ ಹುಡುಕುವುದಕ್ಕಾಗಿ ಪರಿಪಾಟಲು ಪಡ್ತಾ ಇರುವ ನಿನ್ನ ಎಲ್ಲ ಒಳಿತಿಗಾಗಿ ನಾನು ಶ್ರಮ ಪಡ್ತೇನೆ. ಅಪಿವಾ ಸ್ವಯಮಾಗಚ್ಛೇತ್ ಪರಿಧಾವನ್ನಿತಸ್ತಃ ಇಹೈವ ವಸತಿ ಭದ್ರೇ ಭರ್ತಾರಂ ಉಪಲಪ್ಸ್ಯಸೆ. ಎಲ್ಲೂ ಹೋಗ್ಲಿಕ್ಕಿಲ್ಲ, ಇತಸ್ತಃ ಅಲ್ಲಿಂದ ಇಲ್ಲಿಗೆ ಹೀಗೆ ಓಡಾಡ್ತಾ ಎಲ್ಲೋ ಒಂದು ಕಡೆ ಪೇಟೆ ಹತ್ರ ಬರ್ತಾನೆ, ನದಿ ಹತ್ರ ಬರ್ತಾನೆ, ನೀರಿನ ಹತ್ರ ಬರ್ತಾನೆ, ಯಾರಿಗೋ ಒಬ್ಬರಿಗೆ ನಮ್ಮವ್ರಿಗೆ ಕಾಣಿಸ್ತಾನೆ. ನೀನು ಇಲ್ಲೇ ಇರು, ಇಲ್ಲಿಗೆ ಅವನು ಹುಡ್ಕೊಂಡು ಬರ್ಬೋದು, ಅಥವಾ ನಮ್ಮವರು ಹೋದವರು ಇಲ್ಲಿಗೆ ಹುಡ್ಕೊಂಡು ಅವನನ್ನು ತರಬಹುದು, ಅವನೇ ಬರಬಹುದು ಅಥವಾ ನಾವೇ ತರಬಹುದು. ಒಟ್ಟು ನಿನಗೆ ನಿನ್ನ ಗಂಡನನ್ನು ಜೊತೆಗೂಡಿಸುವ ಜವಾಬ್ದಾರಿ ನನ್ನದು ಅಂತ ಹೀಗೆ ಹೇಳಿದಾಗ, ಸಮಯೇನೋತ್ಸಹೇ ವಸ್ತುಂ ತ್ವಯಿ ವೀರ ಪ್ರಜಾಯಿನಿ ಉಚ್ಚಿಷ್ಟಂ ನೈವ ಭುಂಜೀಯಾಂ ನಕುರಿಯಾಂ ಪಾದಧಾವನಂ. ನನ್ನದೊಂದು ನಿಯಮ ಇದೆ, ನಾನು ವ್ರತವನ್ನು ತೊಟ್ಟಿದ್ದೇನೆ. ಸಮಯೇನ ಉತ್ಸಹೇ ವಸ್ತುಂ, ನೀನು ಪ್ರೀತಿಯಿಂದ ಹೇಳಿದೆ ನನಗೆ ನಿನ್ನ ಪ್ರೀತಿಯ ಬಗ್ಗೆ ತುಂಬ ಕಾಳಜಿ ಇದೆ, ನೀನು ಕೊಟ್ಟ ಪ್ರೀತಿಗೆ ನಾನು ಋಣಿಯಾಗಿದ್ದೇನೆ. ಆದರೆ ನಂದೊಂದು ನಿಯಮ ಇದೆ, ತ್ವಯಿ ವೀರ ಪ್ರಜಾಯಿನಿ ನಿನಗೆ ಅರ್ಥ ಆಗುತ್ತೆ ಅಂತ ಭಾವಿಸಿ ನಾನು ನಿನ್ನ ಹತ್ರ ಈ ಮಾತನ್ನು ಧೈರ್ಯವಾಗಿ ಹೇಳ್ತೇನೆ. ನಾನು ಯಾವತ್ತೂ ಕೂಡ ಬೇರೆಯವರ ಎಂಜಲು ತಿನ್ನಲ್ಲ. ಉಚ್ಚಿಷ್ಟಾಂ ನೈವ ಭುಂಜೀಯಾಂ ನಕುರಿಯಾಂ ಪಾದ ಧಾವನಂ, ಇನ್ನೊಬ್ಬರ ಪಾದ ತೊಳೆಯುವುದಿಲ್ಲ ನಾನು. ನನಗೇನಾದರೂ ಕೆಲಸ ಹೇಳಿ, ಎಲ್ಲ ಕೆಲಸ ಮಾಡ್ತೇನೆ. ನಾನು ಬ್ಯೂಟಿಷಿಯನ್ನಾಗಿ ಕೆಲಸ ಮಾಡುವಾಗ ಬೇಕಾದ್ದೆಲ್ಲವನ್ನು ಮಾಡ್ತೇನೆ, ಆದರೆ ನಾನು ಇನ್ನೊಬ್ಬರ ಎಂಜಲು ತಿನ್ನಲ್ಲ, ನಕುರಿಯಾಂ ಪಾದ ಧಾವನಂ ಇನ್ನೊಬ್ಬರ ಕಾಲು ತೊಳೆಯಲ್ಲ, ನಚಾಹಂ ಪುರುಷಾನನ್ಯಾನ್ ಪ್ರಭಾಷೇಯಂ ಕಥಂಚನ, ಬೇರೆ ಗಂಡಸರನ್ನು ನಾನು ಮಾತಾಡಿಸಲ್ಲ. ಏನಿದ್ರೂ ನಿಮ್ಮ ಹತ್ರನೇ ವ್ಯವಹಾರ, ನಿಮ್ಮ ಹತ್ರನೇ ನನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ತೇನೆ ಹೊರತು ಬೇರೆ ಯಾರ ಹತ್ರ ಕೂಡ ನಾನು ಗಂಡಸರ ಹತ್ರ ಮಾತನಾಡಲ್ಲ. ಪ್ರಾರ್ಥಯೇ ದಿ ಮಾಂ ಕಶ್ಚಿತ್ ದಂಡ್ಯಹತ್ತೇ ಸಪುಮಾನ್ ಭವೇತ್. ಎಂಥ ದೊಡ್ಡ ಈ ಮನೆಯ ಹಿರಿಯನಾಗಿದ್ದರೂ ಕೂಡ ನನ್ನ ಹತ್ರ ಒಬ್ಬ ಮಾತಾಡಲೇಬೇಕು ಅಂತ ಹಠ ತೊಟ್ಟು ಏನಾದರೂ ನನ್ನನ್ನು ಒತ್ತಾಯಪಡಿಸಿದರೆ ದಂಡ್ಯಹ, ಅವನು ಶಿಕ್ಷೆಗೆ ಅರ್ಹನಾಗ್ತಾನೆ. ನೀವೇನು ಶಿಕ್ಷೆ ಆದರೂ ಕೊಡಿ, ಆದರೆ ಅವನು ಶಿಕ್ಷೆಗೆ ಅರ್ಹನಾಗ್ತಾನೆ. ವಧ್ಯಷ್ಟತೆ, ಅಕಸ್ಮಾತ್ ಅವನು ತುಂಬ ನೀಚವಾಗಿ ನನ್ನನ್ನು ನಡೆಸಿಕೊಂಡ ಅಂದರೆ ವಧ್ಯ, ಅವನು ಕೊಲೆಗೆ ಅರ್ಹ ಆಗ್ತಾನೆ, ಅಂದರೆ ಅವನಿಗೆ ಶಿಕ್ಷೆ ಗಲ್ಲೆ. ವಧ್ಯಸ್ಥೆ ವಧ್ಯಷ್ಟತೆ ಸಕರನ್ ಮಂದ, ಯಾಕೆಂದರೆ ದಡ್ಡಂತರ ಇಷ್ಟೆಲ್ಲ ಎಲ್ಲರಿಗೂ ಹೇಳಿಯೂ ಅವನು ಹಠ ತೊಟ್ಟು ಏನಾದರೂ ತಪ್ಪು ಮಾಡಿದರೆ ಅವನು
ಪ್ರಾಣ ಕಳ್ಕೊಳ್ತಾನೆ. ಇತಿಮೇ ವ್ರತಮಾಹಿತಂ, ಇದು ನನ್ನ ವ್ರತ. ನನ್ನ ಗಂಡ ಸಿಗುವ ತನಕ ನಾನು ಬೇರೆ ಯಾರ ಹತ್ರವೂ ಮಾತಾಡಲ್ಲ. ಅಷ್ಟೇ ಅಲ್ಲ, ನನ್ನನ್ನು ಯಾರಾದರೂ ದಬ್ಬಾಳಿಕೆ ಮಾಡಿ ಒತ್ತಾಯ ಪಡಿಸಿದರೆ ಅವರು ನೇರವಾಗಿ ಯಮನ ಲೋಕವನ್ನೇ ಸೇರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇದನ್ನು ನೀವು ನನಗೆ ಒಪ್ಪಿಗೆ ಕೊಡ್ತೀರಾದರೆ ನಾನಿಲ್ಲಿ ವಾಸ ಮಾಡ್ತೇನೆ. ಭರ್ತುರನ್ವೇಷಣಾರ್ಥಂತು ಪಶ್ಯೇಯಂ ಬ್ರಾಹ್ಮಣಾನಹಂ ಯದ್ಯೇವಂ ಇಹ ವತ್ಸ್ಯಾಮಿ ತ್ವತ್ಸಕಾಶೇನ ಸಂಶಯ ಅಥೋನ್ಯಥಾ ನಮೇ ವಾಸೋ ವರ್ತತೆ ಹೃದಯೇ ಕ್ವಚಿತ್. ಆದರೆ ನೀವು ಜನರನ್ನು ನಾವೇ ಕಳಿಸ್ತೇವೆ ಅಂತ ಹೇಳಿದ್ರಿ. ನೀವು ಕಳಿಸೋದು ಬೇಡ, ಕೆಲವು ಬ್ರಾಹ್ಮಣರನ್ನು ಚೆನ್ನಾಗಿ ಓದಿಕೊಂಡ, ಚೆನ್ನಾಗಿ ವಿಷಯಗಳನ್ನು ಅರಿತುಕೊಂಡ ಒಂದಿಷ್ಟು ಜನರನ್ನು ನನಗೆ ಇಲ್ಲಿ ಹುಡುಕಾಡ್ತೇನೆ ನಾನು, ನನಗೆ ಯಾರು ಆಗಬಹುದು ಅಂತ ಅವರನ್ನು ನಾನು ಈ ಕೆಲಸಕ್ಕೆ ಜೋಡಿಸ್ತೇನೆ. ಹೊರತು ಸೇವಕರು, ನಿಮ್ಮ ಪದಾತಿಗಳು, ನೀವು ಸೈನ್ಯಕ್ಕೆ ಯೋಜನೆ ಮಾಡಿದವರನ್ನು ಸುಮ್ಮನೆ ನನ್ನ ಯಾವುದೋ ಒಬ್ಬಳ ಗಂಡನನ್ನು ಹುಡುಕುವುದಕ್ಕಾಗಿ ನೀವು ಹುಡುಕಾಟ ಮಾಡುವುದು ಬೇಡ. ಋತ್ವಿಜರನ್ನು ನಾನು ಆಯ್ಕೆ ಮಾಡ್ತೇನೆ, ಅವರನ್ನು ಕಳುಹಿಸಿ ನಾನು ನಳನನ್ನು ಹುಡುಕುವುದಕ್ಕೆ ಪ್ರಯತ್ನ ಮಾಡ್ತೇನೆ. ಇತ್ಯುಕ್ತ ದಮಯಂತ್ಯಾತು ರಾಜಮಾತೇ ದಮಬ್ರವೀತ್. ಈ ಹೇಳಿದ ತಕ್ಷಣ ದಮಯಂತಿಯ ಈ ಮಾತಿಗೆ ರಾಣಿ ಸಂಪೂರ್ಣ ಒಪ್ಪಿಗೆ ಕೊಟ್ಲು. ಏನೂ ನಿನಗೆ ತೊಂದರೆ ಆಗಲ್ಲ, ಸರ್ವಮೇತತ್ ಕರಿಷ್ಯಾಮಿ ದಿಷ್ಟ್ಯಾತೆ ವ್ರತಮೀದೃಶಂ. ಎಂಥ ದೊಡ್ಡ ಅಪರೂಪದ ವ್ರತವನ್ನು ತೊಟ್ಟಿದ್ದೆ ನೀನು, ಸರಿಯಾದ ವ್ರತ. ಒಂದು ಹೆಣ್ಣು ಮಗಳಿಗೆ ಇದೆಲ್ಲ ಮತ್ತೆ ಮತ್ತೆ ಹೇಳಬೇಕಾದ ವ್ರತಗಳು. ಚೆನ್ನಾಗಿ ನೀನು ನಿನ್ನನ್ನು ನೀನು ಬೆಳೆಸಿಕೊಂಡಿದ್ದಿ, ನಿನ್ನ ದೊಡ್ಡವರು ನಿನಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ. ಏವ ಮುಕ್ತ್ವಾ ತತೋ ಭೈಮಿ ರಾಜ ಮಾತಾ ವಿಷಾಂಪತೆ ಉವಾ ಚೇದಂ ದುಹಿತರಂ ಸುನಂದಾಂ ನಾಮ ಭಾರತ. ಸುನಂದ ಅನ್ನುವ ಹೆಣ್ಣು ಮಗಳನ್ನು ಮಾತನಾಡಿಸ್ತಾಳೆ ತನ್ನ ಮಗಳವಳು. ರಾಜಮಾತೆ ತನ್ನ ಮಗಳಾದ ಸುನಂದೆಯನ್ನು ಕರೆದು ಕೂಡಿಸಿ ಹೇಳ್ತಾಳೆ, ಇವಳು ಸೈರಂಧ್ರೀಂ ಅಭಿಜಾನೀಶ್ವ, ನಮಗೆ ಇಲ್ಲಿ ಸಹಾಯಕ್ಕಾಗಿ ಬಂದ ಬ್ಯೂಟಿಷಿಯನ್, ಸೌಂದರ್ಯ ಪ್ರಸಾಧನ ನಡೆಸುವವಳು ಇವಳು ಸುನಂದೆ ಅಂತ. ನೀವಿಬ್ಬರೂ ಕೂಡ ನಿಮ್ಮ ನಿಮ್ಮ ಸಮಯದ ಅವಕಾಶದಲ್ಲಿ ಮಾತನಾಡಿಕೊಂಡು ದುಃಖಗಳನ್ನು ಪರಿಹರಿಸಿಕೊಳ್ಳಿ. ನೀವಿಬ್ಬರು ಒಟ್ಟಿಗೆ ಇರಿ, ನೀವು ಸ್ನೇಹಯುಕ್ತರಾಗಿ ನಿಮ್ಮ ಬದುಕನ್ನು ನಡೆಸಿ. ಏತಯಾ ಸಹ ಮೋದಸ್ವ. ಏ ಸೈರಂಧ್ರಿ, ನೀನು ಈ ಸುನಂದೆಯ ಜೊತೆಗಿರ್ಬೋದು. ಸುನಂದೆಗೆ ಅವಳನ್ನು ಪರಿಚಯ ಮಾಡಿಕೊಡ್ತಾಳೆ, ಅವಳನ್ನು ಸುನಂದೆಗೆ ಪರಿಚಯ ಮಾಡಿಕೊಡ್ತಾಳೆ. ಹೀಗೆ ಇಬ್ಬರೂ ಪರಸ್ಪರ ಸಂತೋಷದಿಂದ ಸುನಂದ ಗೃಹಮಾಗಮತ್, ಸುನಂದೆಯ ಮನೆಯ ಕಡೆಗೆ ದಮಯಂತಿಯನ್ನು ಕರ್ಕೊಂಡು ಹೋಗಿ, ದಮಯಂತೀಂ ಉಪಾದಾಯ ಸಖೀಭಿ ಪರಿವಾರಿತ, ಅವಳಿಗೂ ಇನ್ನೂ ಜೊತೆಗೆ ಒಂದಿಷ್ಟು ಸಖಿಯರನ್ನು ಕೊಟ್ಟು ಸುನಂದೆಯ ಮನೆಗೆ ಕಳುಹಿಸಿಕೊಟ್ಟದ್ದಾಯಿತು. ಸಹಸಾನ್ಯವಸದ್ರಾಜನ್ ರಾಜಪುತ್ರ್ಯ ಸುನಂದಯ ಚಿಂತಯಂತಿ ನಲಂ ವೀರಂ ಅನಿಶಂ ಬಾಲಲೋಚನ ವಾಮಲೋಚನ. ಅತ್ಯಂತ ಚಂದದ ಕಣ್ಣುಳ್ಳಂತಹ ದಮಯಂತಿ ತನ್ನ ಗಂಡನಿಗಾಗಿ ದಿನವೂ ಪರಿತಪಿಸುತ್ತಾ ಯಾವ ರೀತಿಯಿಂದೆಲ್ಲ ಹುಡುಕಿ ಗಂಡನನ್ನು ಪಡೆಯಬಹುದು ಅನ್ನುವ ಆಲೋಚನೆ ಮಾಡುತ್ತಾ ಜೀವನ ಹೆಜ್ಜೆಯನ್ನು ಇಡ್ತಾ ಇದ್ದಾಳೆ. ಅಂತಹ ದುಸ್ಥಿತಿಯಲ್ಲೂ ಕೂಡ ಅಲ್ಲಿ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡರೂ ಅವಳು ಬೇಡ ಅಂತಾಳೆ, ನನಗೆ ಸಣ್ಣ ಸಹಾಯ ಆದರೆ ಸಾಕು ಅಂತ ಅತ್ಯಂತ ಕನಿಷ್ಠ ಮಟ್ಟದ ಅವಳಿಂದ ಸಹಾಯವನ್ನು ಪಡ್ಕೊಂಡು ಇನ್ನೂ ಇವಳಿಗೆ ಸಹಾಯ ನಾವು ಮಾಡಬೇಕು ಅಂತ ಅನ್ನಿಸುವ ಹಾಗೆ ಬದುಕಿದ್ಲು. ಎಷ್ಟು ಕೇಳಿದ್ರು ಇಷ್ಟೆಲ್ಲ ವ್ಯವಸ್ಥೆ ಇದೆ, ಆದರೂ ನಮಗೆ ಇದಕ್ಕಿಂತ ಕಮ್ಮಿಯೇ ಸಾಕು ಅನ್ನುವ ವ್ಯವಸ್ಥೆಯನ್ನು ಯಾವಾಗ ಮಾತಾಡ್ತಾರೋ ಅವರ ಮೇಲೆ ಇನ್ನಷ್ಟು ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕು, ಅವರಿಗೆ ಇನ್ನಷ್ಟು ಸಹಾಯ ಮಾಡಬೇಕು ಅಂತ ಸಹಜವಾಗಿ ಅನಿಸುತ್ತೆ. ಹೀಗೆ ದಮಯಂತಿ ಆ ಚೇದಿ ದೇಶದ ರಾಜಮಾತೆಯ ಮಾತಿನಂತೆ ಅಲ್ಲೇ ಅರಮನೆಯಲ್ಲಿ ಉಳಿದುಕೊಳ್ಳುವಂತಹ ಪ್ರಸಂಗ ಬರುತ್ತೆ. ಹಾಗೆ ಉಳಿದುಕೊಂಡ ಇನ್ನೊಂದು ಕಡೆಯ ಕಥೆಯನ್ನು ಹೇಳ್ತಾ ಇಲ್ಲಿಂದ ನಳ ಹೊರಟವನು ಅತ್ಯಂತ ಘೋರವಾದ ಒಂದು ಕಾಳ್ಗಿಚ್ಚಿನಲ್ಲಿ ಸಿಕ್ಕಿಹಾಕಿಕೊಳ್ತಾನೆ. ಆ ಕಾಳ್ಗಿಚ್ಚಿನಲ್ಲಿ ಸಿಕ್ಕಿಹಾಕಿಕೊಂಡದ್ದು ಯಾಕೆ, ಯಾರು ಆ ಕಾಳ್ಗಿಚ್ಚಿನೊಳಗೆ ಅವನನ್ನು ಸಿಕ್ಕಿಹಾಕುವಂತೆ ಮಾಡಿದ್ದು, ಅದರಿಂದ ಅವನು ತಪ್ಪಿಸಿಕೊಂಡು ಬರಲಿಕ್ಕೆ ಆಯ್ತಾ ಇಲ್ವಾ, ಆ ತಪ್ಪಿಸಿಕೊಂಡು ಬಂದ ಮೇಲೆ ಅವನ ಪರಿಸ್ಥಿತಿ ಏನಾಯಿತು, ಮತ್ತು ಒಂದು ಅನಾಹುತವನ್ನು ಅವನು ಅನುಭವಿಸ್ತಾನೆ ಅಲ್ಲಿಂದ ಹೊರಗೆ ಬಂದ ತಕ್ಷಣ, ಇಂತಹ ಎಲ್ಲ ಸಂಗತಿಗಳ ಬಗ್ಗೆ ಮತ್ತೆ ನಾವು ನಳನ ಚಿತ್ರಣವನ್ನು ಮುಂದಿನ ಬಾರಿಯ ಮಹಾಭಾರತದ ಚಿಂತನೆಯಲ್ಲಿ ಕಾಣೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.
ಪ್ರಳಯೋದನ್ವದುತೀರ್ಣ ಚಲ ವಿಹಾರ ನಿಮಿಷಾಂಗಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಚರಮಾಂಗೋದ್ಧೃತಮಂದರತಟಿನಂ ಕೂರ್ಮಶರೀರಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಶಿತದಂಷ್ಟ್ರೋದ್ಧೃತಕಾಶ್ಯಪತನಯಂ ಸೂಕರರೂಪಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ನಿಶಿತ ಪ್ರಾಗ್ರ್ಯನಖೇನ ಜಿತಸುರಾರಿಂ ನರಸಿಂಹಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ತ್ರಿಪದೌ ವ್ಯಾಪ್ತ ಚತುರ್ದಶ ಭುವನಂ ವಾಮನರೂಪಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಕ್ಷಪಿತ ಕ್ಷತ್ರಿಯ ವಂಶ ನಗಧರಂ ಭಾರ್ಗವರಾಮಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ದಯಿತಾ ಚೋರ ನಿಬರ್ಹಣ ನಿಪುಣಂ ರಾಘವರಾಮಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಮುರಳೀ ನಿಸ್ವನ ಮೋಹಿತವನಿತಂ ಯಾದವ ಕೃಷ್ಣಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಪಟುಚಾಟೀಕೃತ ನಿಸ್ಫುಟ ಜನತಂ ಶ್ರೀಘನ ಸಂಜ್ಞಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಪರಿನಿರ್ಮೂಲಿತ ದುಷ್ಟ ಜನಕುಲಂ ವಿಷ್ಣು ಯಶೋಜಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಅಕೃತೆ ಮಾಂ ವಿಜಯಧ್ವಜವರತೀರ್ಥೋ ಹರಿಗಾಥಾ ಅಯತೆ ಪ್ರೀತಿಮಲಂ ಸಪದಿಯಯಾ ಶ್ರೀರಮಣೋಯಂ ಅಕೃತೆ ಮಾಂ ವಿಜಯಧ್ವಜವರತೀರ್ಥೋ ಹರಿಗಾಥಾ ಅಯತೆ ಪ್ರೀತಿಮಲಂ ಸಪದಿಯಯಾ ಶ್ರೀರಮಣೋಯಂ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಕಮಲಾಕಾಂತಮಖಂಡಿತ ವಿಭವಾಬ್ಧಿಂ ಹರಿಮೀರೇ ಶ್ರೀಕೃಷ್ಣಾರ್ಪಣಮಸ್ತು.